ಕುಮಾರಸ್ವಾಮಿ ಗೊತ್ತಿಲ್ಲ, ಇತ್ತಾಗ ಯಡಿಯೂರಪ್ಪ ಗೊತ್ತಿಲ್ಲ, ನಮಗೆ ಗೊತ್ತಿರೋದು ಸ್ಟಾರ್ ಚಂದ್ರು, ಅವ್ರಿಗೋಸ್ಕರ ಹೋರಾಟನೇ ಮಾಡ್ತೀವಿ. ಸ್ಟಾರ್ ಚಂದ್ರ ಯಾರು ಅಂತಾನೆ ನಾವು ನೋಡಿಲ್ಲ, ಗೊತ್ತಿಲ್ಲ ಸರ್. ಅವ್ರು 100% ನಮ್ಮ ನಾಗಮಂಗಲ ಅಭಿವೃದ್ಧಿ ಅಧಿಕಾರ ಅಂತ ಮೊದಲಿಂದನೇ ಹೆಸರಿದೆ ಅವರಿಗೆ. ಕುಮಾರಸ್ವಾಮಿನೇ ನಿಲ್ಲಿ, ಸುಮಲತಾ ಅವರೇ ನಿಲ್ಲಿ, ಯಾರು ನಿಂತರು ಏನ್ ನಮ್ಗೆ, ನಮ್ಮ ಸ್ಟಾರ್ ಚಂದ್ರಣ್ಣ ಮುಂದೆ ಅವ್ರು ಯಾರು ಅಲ್ಲ. ನಾವ್ ಇಂದುವರೆಗೂ ಅವ್ರ ಯಾರು ಮುಖ ಪರಿಚಯನೆ ಇಲ್ಲ ಸ್ವಾಮಿ. ನಮ್ಗೆ ಸರ್ಕಾರಿ ಸ್ಥಾನಗಳಿಂದ ಅವೆಲ್ಲ ಮತ್ತೆ ರಿಓಪನ್ ಆಗ್ಬೇಕು, ಆ ತರ ಕೆಲಸಗಳು ಅವ್ರ ಕೈಯಿಂದ ಹಾಗೆ ಆಗ. ಮಂಡ್ಯ ಜನ ನಮ್ಮ ಕುಮಾರಣ್ಣ ಗೊತ್ತ ಕೇಳ್ತಾರೆ, ಸುಮಲತಾ ಅಂತೂ ಮೂಲ್ಗೋಗ್ತಾರೆ ಈ ಸರಿ. ಆಗಲಿ ಅಂಬರೀಶ್ ಆಗಲಿ ಸುಮಲತಾ ಅವರು ಆಗಲಿ ಒಂದು ಉಲ್ಕಡ್ಡೆ ಎಷ್ಟು ಕಾಮಗಾರಿಕೆ ಮಾಡಿಲ್ಲ, ಕೆಲಸನೂ ಮಾಡಿಲ್ಲ ಅಂದ. ಗೆದ್ದೋದ್ಮೇಲೆ ನಮ್ ತಾಲೂಕಿಲ್ಲದೆ ಓಟ್ ಹಾಕ್ತಾರೆ ಅವ್ರೆ, ಅದೇ ನೋಡಿ ಏನ್ ಮಾಡ್ತಾರೆ ಅವರು. ಸುಮಲತಾ ಏನ್ ಕೆಲಸ ಮಾಡಿಲ್ಲ, ಅವಳು ಒಂದು ಅಲೆಯಲ್ಲಿ ಗೆದ್ದಿರೋದ ಅಮ್ಮ, ಅಂಬರೀಶ್ ಹೆಸರು ಹೇಳ್ಕೊಂಡು ಅಲೆಯಲ್ಲಿ ಗೆದ್ದಿ ಅಂಬರೀಶ್ ಹೆಸರು ಮಂಡ್ಯದೊಳಗೆ ಇಲ್ದಂಗ್ ಮಾಡ್ತಾ ಇರೋದು ಅಮ್ಮ. ಬರ ಪರಿಹಾರದು ಮೊದಲನೇ ಬಾರಿಗೆ ನಮ್ಮ HD ಕುಮಾರಸ್ವಾಮಿ ಅಲ್ಲಿ ಯಾರ ಕೈಲೂ ಮನ್ನಾ ಮಾಡಕಾಯ್ದಿಲ್ಲ. ಕಾಂಗ್ರೆಸ್ ಓಟೆ ಸುಮಲತಾ ತಗೊಳ್ಳೋದು, ಈ ಮೈತ್ರಿ ಅಭ್ಯರ್ಥಿ ಯಾರು ತಗೊಳ್ಳಲ್ಲ. ಯಾರೋ JDS ನವರು ಸಾಹಸ ಮಾಡಿದವರೆಲ್ಲ ತಿರುಪತಿ ವೆಂಕಟ ಸ್ವಾಮಿ ಗೋವಿಂದ ಗೋವಿಂದ ಆಗ್ಬಿಟ್ಟವ್ರೆ. ಎಸ್ ವೀಕ್ಷಕರೇ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೇವಲಾಪುರದಲ್ಲಿದ್ದೀವಿ ನಾವೀಗ. ಇಲ್ಲಿ ಹೇಗಿದೆ ಮಂಡ್ಯ ಅಂದರೆ 2019 ಇಡೀ ಇಂಡಿಯಾ ತಿರುಗಿ ನೋಡಿತ್ತು ಚುನಾವಣೆ, ಲೋಕಸಭಾ ಚುನಾವಣೆ. ಸುಮಲತಾ ಅವರು ಗೆದ್ದು ಸಂಸದರಾಗಿದ್ದರು, ಈಗ ದೇವಲಾಪುರ ಜನ ಏನು ಹೇಳ್ತಾರೆ ಕೇಳೋಣ. ಮಂಡ್ಯ ಜನ ನಮ್ಮ ಕುಮಾರಣ್ಣ ಗೆದ್ದರೆ ಗೆಲ್ತಾರೆ, ಸುಮಲತಾ ಅಂತೂ ಮೂಲ್ಗೋಗ್ತಾರೆ ಈ ಸಲ. ಯಾಕೆ ಯಾಕಿದೆ ಏನು 5 ವರ್ಷದಲ್ಲಿ ಏನು ಇತ್ತಾಗ ಬಂದು ತಿರುಗಿ ನೋಡು, ಒಂದ್ಸಲಿ ತಿರುಗಿ ನೋಡಿಲ್ಲ ಏನು ಅಂತನೂ ತಿರುಗಿ ನೋಡಿಲ್ಲ. ದೇವಲಾಪುರಕ್ಕೆ ಒಂದ್ಸಲಿ ಬಂದಿದ್ದಷ್ಟೇ ಹೊರತು ಇನ್ನು 5 ವರ್ಷ ಕಾಲ ಹೆಚ್ಚಾಗಿ ತಿರುಗು ನೋಡಿಲ್ಲ. ಆದ್ದರಿಂದ ಈಗ ಒಳ್ಳೆಯ ಸಂಸದನ ಆಯ್ಕೆ ಮಾಡಬೇಕು, ನರೇಂದ್ರ ಕೇಂದ್ರದಲ್ಲಿ ನರೇಂದ್ರ ಮೋದಿನೇ ಮುಖ್ಯ ಪ್ರಧಾನಿ. ಈಗ BJP JDS ಮೈತ್ರಿ ಮಾಡ್ಕೊಂಡೈತೆ ರಾಜ್ಯದಲ್ಲಿ, ಯಾರು ಮಾಡಿದ್ರು ನಾವು ಓಕೆ. BJP ಟಿಕೆಟ್ ಕೊಟ್ರೆ ಅವ್ರಿಗಿಲ್ಲ ಬಿಡಿ, ಅವ್ರಿಗೆ ಟಿಕೆಟ್ ಕೊಟ್ರೆ ಆಗಲ್ಲ. ಇಲ್ಲ ಕುಮಾರಸ್ವಾಮಿ ಅವ್ರಿಗೆ ಕೊಟ್ರೆ ಮಾಡ್ತೀರಾ? ಓಕೆ, ಕುಮಾರಸ್ವಾಮಿ ಅವ್ರಿಗೆ BJP JDS ಟಿಕೆಟ್ ಕೊಟ್ಟು ಮೈತ್ರಿಯಿಂದ ಸುಮಲತಾ ಅವ್ರ ಪಕ್ಷೇತರವಾಗಿ ನಿಂತರೆ ಗೆಲ್ಲದೆ ಕುಮಾರಸ್ವಾಮಿ ಅವರೇ. ಸರಿ, ಕಾಂಗ್ರೆಸ್ ಸ್ಟಾರ್ ಚಂದ್ರ ಅವ್ರ ಹೆಸರು ಕೇಳ ಬರ್ತಾ ಇದೆ. ನಾವು ಇನ್ನೂವರೆಗೂ ಅವ್ರ ಯಾರು ಮುಖ ಪರಿಚಯನೇ ಇಲ್ಲ ಸ್ವಾಮಿ, ಗೊತ್ತಿಲ್ಲ ಯಾರು ಮುಖ ಪರಿಚಯನೇ ಇಲ್ಲ ನಮ್ಗೆ ಯಾರು ಅಂತ ಅಂದ್ಬಿಟ್ಟು. ಗ್ರಾಮದವರು ಅಂತ ಹೇಳ್ತಾರೆ, ಇದೆ ನಮ್ಮ ನಾಮಲ್ಲ ತಾಲೂಕು ಅವರೇ ಅಂತ ಹೇಳ್ತಾರೆ. ಆದರೂ ನಮ್ಮ ಮುಖ್ಯಮಂತ್ರಿಯಲ್ಲ ದುಡ್ಡು ಇರ್ಬೋದು, ಹಣ ಇರೋ ಜನಪರಿಚಯ ಇರಬೇಕಲ್ಲ, ಜನಪರಿಚಯ ಇರಬೇಕು. ಆದ್ದರಿಂದ ಈಗಿಲ್ಲ, ಆದ್ರೂ ನಮ್ಮ ಕುಮಾರಣ್ಣ ಅಂತ ನಾಮಲ್ಲ ತಾಲೂಕಿನ ಎಷ್ಟು ಲೀಡು ಕೊಡ್ತೀವಿ. ರಾಜ್ಯ ಸರ್ಕಾರ ಈಗ ಚಲುರಾಯಸ್ವಾಮಿ ಅವ್ರ ಸಚಿವರು ಅವ್ರ ಹೆಂಗನ್ಸುತ್ತೆ, ಅವರಿಗೆ ಪ್ರತಿಷ್ಠೆ ಇರಲ್ಲ ಗೆಲ್ಸ್ಕೋಬೇಕು? ಏನಿಲ್ಲ ಬಿಡಿ, ಈಗ ನಮ್ಮ ಸುರೇಶ್ ಕೊಡ್ರು ಇದ್ರೊಳಗೆ ಆಲ್ರೆಡಿ ನಮ್ಮ ಗ್ರಾಮಾಂತರದಲ್ಲಿ ಆದಷ್ಟು ಓಟು ಹೆಚ್ಚಿನ ರೀತಿಯಲ್ಲಿ ಓಟ್ ಕೊಟ್ಟವ್ರೆ, ಯಾವುದೋ ಒಂದು ಚೂರು ಎಡವಟ್ ಆಗ್ತಾಗ್ತೆ ಅಟ್ ಬರ್ತು ಅವ್ರ ಸುರೇಶ್ ಕೊಟ್ಟರೆ ಗೆಲ್ಲಬೇಕಾಯ್ತು. ಆದರೆ ಒಂದು ಮುಸ್ಲಿಮ್ಸ್ ಓಟಲ್ಲಿ ಒಂದು ಚೂರು ಎಡವಟ್ ಆಗ್ತ ಅಷ್ಟೇ ಅಷ್ಟೇ, ಇನ್ನೇನಿಲ್ಲ ಗೆಲುವು ನಮ್ಮ ಸುರೇಶ್ ರಣ್ಣವ್ರದೇ. ಕಳೆದ 5 ವರ್ಷದಲ್ಲಿ ಸುಮಲತಾ ಅವ್ರ ಕೆಲಸ ಏನು ಒಂದು 3 ಕಾಸು ಆಗಿಲ್ಲ, ಒಂದು ಅಂಬರೀಷ್ ಅವ್ರ ಇದ್ದಾಗಲೂ ಇಲ್ಲ. MP ಆಗಲಿ ನಮ್ಮ ನಾಮಂಗಲ ತಾಲೂಕೆ MP ಅಂಬರೀಷ್ ಆಗಲಿ ಸುಮಲತಾ ಅವರು ಆಗಲಿ ಒಂದು ಉಲ್ಕಡ್ಡೆ ಎಷ್ಟು ಕಾಮಗಾರಿಕೆ ಮಾಡಿಲ್ಲ, ಕೆಲಸನೂ ಮಾಡಿಲ್ಲ ಅನ್ಲ. ಕುಮಾರಸ್ವಾಮಿ ಅವರಾದ್ರೆ ಇನ್ನು ರಾಮನಗರ ಎಷ್ಟು ಮಾಡಿದ್ರು ಅಷ್ಟು ಇಂಪ್ರೂವ್ ಮಾಡ್ತಾರೆ, ನಾಗಮಂಗಲನು ಮಾಡ್ತಾರೆ, ಮಂಡ್ಯನೂ ಮಾಡ್ತಾರೆ, ಅದ್ರೊಳಗೆ ಎರಡನ್ನ ಮಾತೇನಿಲ್ಲ. ಕಳಿಸಲ್ಲ, ಇಡೀ ಸರ್ಕಾರ ನಿಂತ್ಕೊಂಡ್ರು ನಿಖಿಲ್ ಸೋಲ್ಸ್ಬಿಟ್ರಲ್ಲ. ನಿಖಿಲ್ ಅಂದ್ರೆ ನಮ್ಮ JDS-ನವರೇ ಹೊಂದಾಣಿಕೆ ಹಾಕೊಂಡ್ರು. ನೀವು ಸುಮಲತಾ ಪಕ್ಷೇತರ ಮೋದಿಯವರು ಮಂಡ್ಯದಲ್ಲಿ ಮೈಸೂರಿನಲ್ಲಿ ಒಂದು ಭಾಷಣ ಮಾಡಿದ್ರು, ಸುಮಲತಾವ್ರಿಗೆ BJP ಎಲ್ಲ ಓಟ್ ಕೊಡಿ ಅಂತ ಮಾಡಿದ್ರು. ಆ ವಾಲೆ ಬರ್ತಾ ಅಷ್ಟೇ ಹೊರ್ತು, ಯಾವರು ವೈಯಕ್ತಿಕವಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರಾಗಲಿ ಕಾಂಗ್ರೆಸ್ಸಿಂದ ಆಗಲಿ BJP ಬೇರೆ ಬೇರೆ ಕ್ಯಾಂಡಿಡೇಟ್ ಆಗಿದೆ, ನಿಖಿಲ್ ಕುಮಾರಸ್ವಾಮಿ ಹೈಯೆಸ್ಟ್ ಲೀಡಲ್ಲಿ ಗೆಲ್ಲರು. ಕುಮಾರಸ್ವಾಮಿಯವರು 100% ಗೆಲ್ಲೋದ್ರಲ್ಲಿ ಸಂಚೆ ಇಲ್ಲ. ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟ್ರು ಆಗ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ, ಪ್ರಧಾನಿ ಆಗ್ತಾರೆ, ಅದರೊಳಗೆ ಎರಡೊಂದು ಮಾತೇನಿಲ್ಲ. ಶ್ರೀನಿವಾಸ ಅಂತೇಳಿ, ವ್ಯವಸಾಯ ಮಂಡ್ಯ ಲೋಕಸಭೆ ಚುನಾವಣೆ ನಾವು TV ದಿನ ಕೇಳೋ ಪ್ರಕಾರ ಇವರು ಸುಮಲತಾ ಅನ್ನೋರು ನಮಗೆ ಕೊಡಬೇಕು, ಬಿಟ್ಟರೆ ಮಂಡ್ಯ ಬಿಟ್ಟರೆ ನಾವೆಲ್ಲ ನಿಂತ್ಕೊಳ್ಳಲ್ಲ ಅಂತ ಹೋರಾಟ ಮಾಡ್ತಾವ್ರೆ. ಅವರು ರಾಷ್ಟ್ರಪತಿ, ಇವರು ಅಲ್ಲ, ಅವರು ಪ್ರಧಾನಿದು ಸಪೋರ್ಟ್ ಐತೆ ಸುಮಲತನಿಗೆ. ಇವರು ದಳಪತಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಮಗೇ ಬೇಕು ಅಂತ ಅವರು ಹೋರಾಟ ಮಾಡ್ತಾವ್ರೆ. ನಿನ್ನ ಯಾರಿಗೆ ಸೀಟ್ ಕೊಡ್ತಾರೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ ಸರ್. ಸೀಟ್ ಕೊಟ್ಟರು ನಿಂತ್ಕೊಂಡೇ ನಿಂತ್ಕೋತಾರೆ. ಕಾಂಗ್ರೆಸ್ಸಿಂದ ಇನ್ನು ಯಾರು ನಿಂತ್ಕೋತಾರೆ ಅನ್ನೋದೇ ಗೊತ್ತಿಲ್ಲ. ಗೊತ್ತಿಲ್ಲ ಸ್ಟಾರ್ ಚಂದ್ರ ಯಾರು ಅಂತಾನೆ ನಾವು ನೋಡುವಿಲ್ಲ, ಗೊತ್ತಿಲ್ಲ ಬಿಡಿ, ಅವ್ರು ಎಲ್ಲಿಯವರು ಅಂತಾನೆ ಗೊತ್ತಿಲ್ಲ ನಮಗೆ.
ಅವ್ರು ನಿಂತ್ಕೋತಾರಂತ ನಮಗ್ ಗೊತ್ತಿಲ್ಲ ಸ್ವಾಮಿ. ಅದು ಆಗ್ಲಿ, ಆದ್ರೆ ಈಗ ಯಾರು ನಿಂತ್ಕೋತಾರೆ, ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ನಿಂತ್ಕೊಂಡ್ರು ಅವರು ಸಂಸದರಾದ್ರು ಸಂತೋಷನೇ. ಸುಮಲತ ನಿಂತ್ಕೊಂಡು ಅವ್ರನ್ನ ಯಾರಾದ್ರೂ ಗೆಲ್ಲಿಸ್ತೀವಿ ಅವರೇ ಸಂಸದರಾದ್ರೂ ಸಂತೋಷ. ಆದ್ರೆ ಜೋಲಾಪುರಕ್ಕೆ ಏನು ಹೆಲ್ಪ್ ಮಾಡಿಲ್ಲ ಅವ್ರ ಎಂ ಪಿ, ಎಮ್ ಎಲ್ ಇಂದ ಅನುದಾನ ಬಂದಿವೆ ಅಷ್ಟೇ ಹೊರತು ಎಂ ಪಿಗಳಂತ. ಈಗ ಮೋದಿ ಪ್ರಧಾನಿ ಯಾರು ನಿಲ್ತಿದ್ರು ಓಟ್ ಕೊಡ್ತಿದ್ದ, ಏನ್ ತೊಂದರೆ ಇಲ್ಲ. ಏನು ಇಲ್ಲ, ದೇವಲಾಪುರಕ್ಕೆ ಬಂದಿಲ್ಲ ಅಯ್ಯಮ್ಮ ಕೇಳಿ ಬೇಕಾರೆ ಎಲ್ಲಾರು ಅವ್ರನ್ನ ಸಿಕ್ಕಿದಾಗ ದೇವಲಾಪುರಕ್ಕೆ ಹೋಗಿ ಏನ್ ಮಾಡಿದೀರಾ ಅಂತ. ನಮ್ಮಲ್ಲಿ ಇನ್ನು ತಕ ಏನು ನಡೆದಿಲ್ಲ, ಇನ್ನು ತಕ ಯಾವುದು ಪ್ರಚಾರ ಆಗಿಲ್ಲ. ಸರ್ ಅವರು ಆವಾಗ ಬರ್ತಿತ್ತು ಅಷ್ಟೇ, ಈಗ ಏನು ದೇವಲಾಪುರಕ್ಕೆ ಏನು ವ್ಯವಸ್ಥೆ ಮಾಡಿಲ್ಲ, ಯಾವುದು ಒಂದು ದಿವಸನೂ ಬಂದಿಲ್ಲ. ಕುಮಾರಣ್ಣನು ಬರ 100% ಕುಮಾರಣ್ಣನು ಬರ 100% ನಮ್ಮ ಕುಮಾರಸ್ವಾಮಿ ಬೇಕು. ಸುಮಲತಾ ಇಲ್ಲಿ ಯಾರು ಕೊಡೋಲ್ಲ ಬಿಡಿ, ಓಟೇನು ಮುಗಿದ ತಗೊಳ್ಕತ್ತೆ ಅಷ್ಟೇ. ಇಲ್ಲ ಸರ್ ಏನೂ ಇಲ್ಲ, 5 ವರ್ಷ ಇಲ್ಲಿ ಗೆದ್ದೋಗಿ ಒಂದು ಸಾರ ಬಂದು ಒಂದು ತಾಲೂಕು ಒಂದು ಸಾರ ಬಂದು ನೋಡಿಲ್ವಲ್ಲ, ನೋಡಿಲ್ಲ ತಾಲೂಕೇ ನೋಡಿಲ್ಲ ಅಯ್ಯಮ್ಮ. ಗೆದ್ದೋದ್ಮೇಲೆ ನಮ್ಮ ತಾಲೂಕಿಲ್ಲದೆ ಓಟ್ ಹಾಕ್ತಾರೆ ಎಲ್ಲವ್ರೆ, ಅದೇ ನೋಡಿದ್ದೋದ್ಮೇಲೆ ಏನು ಮಾಡ್ತಾರೆ ಅವರು, ಏನು ಮಾಡೋಕೆ ಸಾಧ್ಯ? ಟೀ ಮಾಡಲೇಬೇಕು. ನಾ ಇವತ್ತು ಮಾಡ್ತಾ ಇದ್ದೀನಿ, ಎಷ್ಟು ಜನ ಎಮ್ ಎಲ್ ಎ ಆಗೋದ್ರು, ಎಷ್ಟು ಜನ ಮುಖ್ಯಮಂತ್ರಿ ಆದರು, ಎಷ್ಟು ಜನ ಇವರಾದ್ರು, ದೇವೇಗೌಡರು ಬಂದು ಇಲ್ಲಿ ಇದೇ ಜಾಗದಲ್ಲಿ ಕಾಫಿ ಕುಡಿದು ಹೋದ್ರು. ಬ್ರಾಹ್ಮಣ ಅಲ್ವೇ, ನಿಜವಲ್ವಾ? ನನಗೆ 72 ವರ್ಷ ಸರ್. ಅವಾಗ ಎಷ್ಟೋ ಒಂದು ಹೌದೌದು ನಿಂದೆ ಬಂದು ಕಾಫಿ ಕುಡಿದ್ರು ಮಾತಾಡಿ ಬಾ ಬರ್ತಿರಲ್ಲ, ಫಂಕ್ಷನ್ ಬಂದಿರಲ್ಲ, ಅವ್ರು ಲಾರಿ ಇಳಿಲ್ಲ, ಇದು ಯಾವುದೋ ಇಳಿತಲ್ಲ ಇಳಿಲ್ಲ, ನಾನೇ ತಗೊಂಡೋಗಿ ಕೊಟ್ಟೆ. ಹಾಲು ಕಾಯಿಸ್ಕೊಂಡು ಒಂದು ಲೋಟ ಕೊಟ್ಟೆ ಕುಡಿದ್ರು. ಕುಮಾರಸ್ವಾಮಿ ಎಮ್ ಎಲ್ ಎ ಇವನು ನಮ್ಮ ಅಂಬರೀಷ್ ಎಮ್ ಎಲ್ ಎ ನಿಂತಿದ್ರಲ್ಲ ಎಮ್ ಎಲ್ ಎಗೆ, ಆಗ ಕುಮಾರಸ್ವಾಮಿ ಅಂಬರೀಷ್ ಇವ್ರಿಗೆಲ್ಲ ಇಲ್ಲೇ ಕೊಟ್ಟಿದ್ದೀನಿ ಕಾಫಿ ಕೊಟ್ಟಿದ್ದೀನಿ. ಚಂದ್ರರಾಜ ಸ್ವಾಮಿ ಇಲ್ಲಿ ನಾಷ್ಟ ಮಾಡವ್ರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ, ಹ್ಞೂ ಇದೇ ಜಾಗದಲ್ಲಿ ನಾಷ್ಟ ಮಾಡ್ಕೊಂಡು ಹೋಗೋರೆ ಚಂದ್ರರಾಜ ಸ್ವಾಮಿ ಸ್ಟಾರ್ಟಿಂಗ್ ಬಂದಾಗ. ಮೂರು ಸಲ ಎಮ್ ಎಲ್ ಎ ಆಗಿದ್ರು ಅದರಲ್ಲಿ ಅವರು ಇದರಲ್ಲಿ ದಳದಲ್ಲಿ. ಹಾಂ ಅದು ಆಮೇಲೆ ಸುರೇಶ್ ಕೋಟರ್ ಬಂದು ನನ್ನೇ ರೊಟ್ಟಿ ತಿನ್ಕೊಂಡು ಬರ ಇದೇ ಜಾಗದಲ್ಲಿ ಸುಳ್ಳು ಪಳ್ಳಕ್ಕೆ ನಾವು ಇದೇ ಜಾಗದಲ್ಲಿ ರೊಟ್ಟಿ ತಿನ್ಕೋದ್ರು, ತಿಂದ್ರು ಅಂತ ಹೇಳ್ಬಾರ್ದು ಅವೆಲ್ಲ ಇದಲ್ವಾ, ಹಂಗೆ ನಮ್ಮ ಹೇಳ್ಬಾರ್ದು ಅವೆಲ್ಲ ಹಂಗೆ. ಈಗಲೂ ಬರ್ತಾರೆ ವಿಚಾರಿಸ್ತಾರೆ ಹೋಗ್ತಾರೆ. ಅಯ್ಯಪ್ಪ ಸ್ಟಾರ್ಟಿಂಗ್ ಬಂದಾಗ ಇದೇ ಜಾಗದಲ್ಲಿ ಇಲ್ಲಿ ತಿನ್ಬಿಟ್ಟು ಹೋದ್ರು. ನೆನ್ನೆ ಮೈತ್ರಿ ಸರ್ಕಾರ ಬರ್ಬಿಟ್ರೆ ಯಾರೋ ಇಲ್ಲಿ ಇಲ್ಲಿ ದಡ ಒಟ್ಲಲ್ಲಿ ಕುಮಾರಸ್ವಾಮಿ ಆಗ್ಬೇಕು, ಯಾರ ನಿಂತ್ಕೊಳ್ಳೋದು ಆಗ್ಬೇಕು. ಚಂದ್ರಶೇಖರ್ ಚಂದ್ರಶೇಖರ್ ಅವ್ರು ಏನ್ ಮಾಡ್ತಾರೆ? ನಮ್ದು ಇದು ಕೃಷಿ ವ್ಯವಸಾಯ ಮಾಡ್ತಾರೆ. ಏನಿದೆ ಮಂಡ್ಯ ರಾಜಕೀಯ ಸಲ ಈ ಸರಿ ಬಿಜೆಪಿ ಬಿಜೆಪಿನ ಅಥವಾ ಮೈತ್ರಿನ ಯಾವ್ದು? ಎರಡು ಒಂದೇ ತಾನೆ. ಅಲ್ಲ ಈಗ ನಿಮ್ಗೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವ್ರು ನಿಂತ್ಕೋಬಿಟ್ಟು, ಅವಾಗ JDS ಬಿಜೆಪಿ ಸುಮಲತಾ ಅವ್ರು ನಿಂತ್ಕೋಬಿಟ್ಟು ಅವಳು ಅವಳೆ ಒಟ್ಟಿನಲ್ಲಿ ಮೈತ್ರಿ ಗೆಲ್ಲಬೇಕು. ಯಾಕೆ ಕಾಂಗ್ರೆಸ್ ಬೇಡ? ಇಲ್ಲೇ ಚಲುವರಾಯಸ್ವಾಮಿ ಅವರವ್ರೆ, ನಿಮ್ ಶಾಸಕರು ಅವರೇ, ಸಚಿವರು ಅವರೇ, ಸರ್ಕಾರ ಅವ್ರದ್ದೇ ಐತೆ ಗ್ಯಾರಂಟಿ. ಇನ್ನೊಂದು ನಮ್ಮ ಸಚಿವರು ಇರ್ಬೋದು, ಆದ್ರೆ ಅವ್ರಿಗೆ ಬೇಜಾರಾಗ್ಬಿಡೈತೆ ಕಾಂಗ್ರೆಸ್ ಬಗ್ಗೆ, ಇವ್ರು ಮಾಡಿರೋ ಕೆಲಸಗಳು ಕೊಟ್ಟಿರೋ ಗ್ಯಾರಂಟಿ ಇದರಿಂದ ಇವ್ರಿಗೆ ಬೇಜಾರು, ಅರೆ ಪಕ್ಷದವ್ರಿಗೆ ಬೇಜಾರಾಗ್ಬಿಟೈತೆ. ಹ್ಮ್ ಕಾರ್ಯಕರ್ತರೇ ಬೈತಾ ಬೈತಾರೆ. ನನಗೂ ಪ್ರೀ, ಹೆಂಡತಿಗೂ ಪ್ರೀ, ನನ್ನ ಹೆಂಡತಿಗೂ ಪ್ರೀ, ಯಾವೂ ಪ್ರೀ ಇಲ್ಲ. ಏನಪ್ಪ ಅದರಿಂದ ಪ್ರಯೋಜನ ಏನಾಯ್ತು? ಕಾಂಗ್ರೆಸ್ ಸರ್ಕಾರ ಲೂಟಿ ಬಿಡ್ತವಿದೆ. ಬರ ಪರಿಹಾರದು ಮೊದಲನೇ ಬಾರಿಗೆ ನಮ್ಮ HD ಕುಮಾರಸ್ವಾಮಿ ಅಲ್ಲಿ ಯಾರ ಕೈಲೂ ಮನ್ನಾ ಮಾಡೋಕ್ಕಾಯ್ತಿಲ್ಲ. 58,000 ಕೋಟಿ ರೂಪಾಯಿ ಪ್ರಥಮ ಬಾರಿಗೆ ಬಂದು ತಂದು ರೈತರ ಸಾಲ ಮನ್ನಾ ಮಾಡ್ದನು ಅಂದರೆ ಧೀಮಂತ ನಾಯಕ ಅಂದರೆ ಕುಮಾರಸ್ವಾಮಿ. ಅವನ ಕೈಲೇ, ಇನ್ನೊಬ್ಬರ ಕೈಲಿ ಯಾರ ಕೈಲೂ ಆಗಲ್ಲ. ರೈತರು ಕೆಲವರು ಹೇಳ್ತಾರೆ ದೇವೇಗೌಡರು ರಾಜಕೀಯ ಸಂಧ್ಯಾ ಕಾಲದಲ್ಲಿ ಇದ್ದಾರೆ, ಜಾತ್ಯತೀತವಾದವನ್ನು ಇಟ್ಕೋ ಬಂದವ್ರು ಜೀವನ ಪೂರ್ತಿ, ಅವರೇ ಇಂಡಿವಿಜುವಲ್ ಆಗಿ ಒಂದು 3 ಕ್ಯಾಂಡಿಡೇಟ್ ಹಾಕಿ ರಿಸಲ್ಟ್ ಮಾಡ್ಕೋಬೋದಿತ್ತು. ಈ ಕೋಮುವಾದಿ ಬಿಜೆಪಿ ಜೊತೆ ಯಾಕೆ ಸೇರ್ಕೊಂಡು ಇನ್ನುವರೆಗೂ ಅಗದೇ ಎತ್ತಿ ರೈತರು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರು ಕುಮಾರ ಸೋಮಣ್ಣವ್ರಿಗೆ ಬಿಜೆಪಿ ಮೆಂಡಿತ್ತು,
ಅವತ್ತು ನಾವು ಮೋದಿಯವರು ಹೇಳಿದ್ರು 20 ತಿಂಗಳು 20 ಪೋಸ್ಟು ನಿಮ್ಗೆ ಬೇಕಾದ 20 ಪೋಸ್ಟು 5 ವರ್ಷ ಸಿ ಎಂ ನೀವೇ ಕುಮಾರಸ್ವಾಮಿ ಅಂತಂದು ಇದು ಮಾಡಿದ್ರು. ಆದರೆ ದೇವೇಗೌಡರು ಏನು ಕಾಂಗ್ರೆಸ್ನ ಕೋಮುವಾದಿ ಜೊತೆ ಕೈ ಜೋಡಿಸ್ಬಾರ್ದು ಅಂತ ಹೇಳಿ ಇದು ಮಾಡ್ಕೊಂಡು ಹೋಗಿ ಈ ದೇವೇಗೌಡನ ಹತ್ರ ಎಲ್ಲ ಗಡ್ಡಿ ಕಲ್ತಿ 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 ದೇವೇಗೌಡನ ಹತ್ರ ಪಾಠ ಕಲಿಯೋದು, ದೇವೇಗೌಡಿಗೆ ಚೂರಿ ಹಾಕೋದು, ಈಚೆಗೆ ಬರೋದು. ಇದು ಬೇಡ, ನಾನು ನಂಬ್ಕೊಂಬಂದವ್ರಿಗೆ ಹಾಳಾಗೋದು ಬೇಡ, ನಮ್ಮ ಮೈತ್ರಿ ಮಾಡ್ಕೊಳ್ಳೋದು ಒಳ್ಳೆಯದು, ನಮ್ಮನ್ನು ನನ್ನ ನಂಬ್ಕೊಂಡಿರೋರಿಗೆ ಮುಂದೆ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಹೊಂದಾಣಿಕೆ ಮಾಡ್ಕೊಂಡವ್ರೆ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಂಡು ನಾನು ನಂಬಿರೋರನ್ನ ಬೆಳಿಬೇಕು ಅಂತ ಇದು ಮಾಡ್ಕೊಂಬಂದವ್ರೆ. ಅದರಿಂದ ಈ ರೈತರ ಬಗ್ಗೆ ಹೋರಾಡಬೇಕಾದ್ರೆ ಧೀಮಂತ ನಾಯಕ ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಲ್ಲಿ ಬಿಟ್ಟರೆ ಯಾವನ ಕೈಲೂ ಆಗಿಲ್ಲ. ನಾನು ಈ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು 10 ಕ್ಷೇತ್ರಕ್ಕೆ ಪಂಚರತ್ನ ಯಾತ್ರೆಗೆ ಹೋಗಿದ್ದೆ ಕುಮಾರಣ್ಣ ಅವ್ರ ಜೊತೆ. ಏನು ಹೂನಾರಗಳು, ಡಿಸೈನ್ ಡಿಸೈನ್ ಹಾರಗಳು, ಜನ ಪ್ರಾಣ ಕೊಡ್ತಾರೆ ಜೆ ಡಿ ಎಸ್ ಗೆ ಓಟ್ ಹಾಕಲ್ಲ. ಸರ್, ಇವ್ರು ಮಾಡಿರೋದು ದೀರ್ಘಕಾಲದ ಯೋಜನೆಗಳನ್ನ ಕೈಗೊಳ್ಬೇಕೇ ಹೊರತು ಈ ಅಲ್ಪತೃಪ್ತರನ್ನಾಗಿ ಮಾಡಿಬಿಟ್ರು. ಈ ಜನಗಳನ್ನ ಭಾರಿ ಮೋಸ ಮಾಡಿದ್ರು. ಮೋದಿಯವರು ಏನು ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ ಅದೇ ಅನುಷ್ಠಾನಕ್ಕೆ ಬರ್ತಾ ಇದೆ. ಅದನ್ನು ಜನರು ತಲುಪೋ ರೀತಿಯಲ್ಲಿ ಈ ಕಾರ್ಯಕರ್ತರು ಮಾಡಬೇಕು. ಬಟ್ ಇದು ಮಾತ್ರ ತುಂಬ ಅನ್ಯಾಯ ಗುರುಗಳೇ. ಆದ್ದರಿಂದ ಈ ಸಾರಿ ಬಿ ಜೆ ಪಿನೇ ಬರಬೇಕು, ಅದು ಜೆ ಡಿ ಎಸ್ ಆಗಿರಲಿ ಯಾರೇ ಆಗಲಿ, ಆದರೆ ದೇಶದ ಪ್ರಧಾನಿ ಮೋದಿ ಆಗಬೇಕು, ಅದು ನಮ್ಮ ಆಸೆ. ಅದನ್ನು ಮಾತ್ರ ಹೇಳ್ತೀನಿ ಅಷ್ಟೇ. ಹೊಂದಾಣಿಕೆ ಇರ್ಬೇಕಾದ್ರೆ ಅಣ್ಣ ತಮ್ಮದಿರ್ಬೇಕಾದ್ರೆ ಮೋದಿನೇ ಪ್ರಧಾನಿ ಆಗಲೇಬೇಕು ಸರ್. ಅದ್ರೊಳಗೆ ಎರಡೊಂದು ಮಾತೇನಿಲ್ಲ, ಅದು ಈ ಸಲ ಆಗೋದಂತೂ ಯಾರ ಕೈಲೂ ತಪ್ಸಕ್ಕಲ್ಲ. ಪ್ರಧಾನಿ ಆಗೋದಂತೂ ಯಾರ ಕೈಲೂ ತಪ್ಸಕ್ಕಲ್ಲ. ಸೆಂಟ್ರಲ್ ಮಿನಿಸ್ಟ್ರು ಸೆಂಟ್ರಲ್ ಹೇಳಿ ಸರ್, ಏನಿದೆ ಮಂಡ್ಯ ಲೆಕ್ಕಾಚಾರ? ಪ್ರೆಸೆಂಟ್ ಎಂ ಪಿ ಯಾರಿದ್ದಾರೆ, ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಆಗ ಯಾರು ಎಂ ಪಿ ಇದ್ದಾರೆ ಅವ್ರಿಗೆ ಆ ಕ್ಷೇತ್ರ ಕೊಡಿ. ಅಂದ್ರೆ ಕರ್ನಾಟಕದಲ್ಲಿ 25 ಬಿಜೆಪಿ ಗೆಲ್ಲಬೇಕು 28ರಲ್ಲಿ ನೀವು ಹೇಳ್ತಿರೋದು? ಹೌದು ಹೌದು, 25ಗೆ 25 ಅಲ್ವಾ? ಹಾಸನ್ ಜೆ ಡಿ ಎಸ್ ಇದೆ, ಮಂಡ್ಯ ಬಿಜೆಪಿ ಕೊಡಿ, ಬಿಜೆಪಿ ಕ್ಯಾಂಡಿಡೇಟ್ ಇದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಕೊಡಿ, ಪಕ್ಕ ಗೆಲ್ತಾರೆ. ಕಾಂಗ್ರೆಸ್ ಅವ್ರು ಸರ್ಕಾರ ಮಾಡ್ಬಿಟ್ಟು ಏನ್ ಪ್ರಯತ್ನ ಅಂದ್ಬಿಟ್ರೆ? ಇಲ್ಲ, ಅದು ಕೇಂದ್ರದ ದೃಷ್ಟಿಯಿಂದ ನಮ್ಗೆ ಬಿಜೆಪಿ ಬೇಕು, ಬಿಜೆಪಿ ಕೊಡಿ. ಇರೋ ಮೂರ್ನ ಉಳಿದಿರೋ ಮೂರ್ನ ನೀವೇ ಕೆಲ್ಸಕೊಟ್ರೆ ಒಳ್ಳೇದಿತ್ತು. ಹೌದು, ಮಂಡ್ಯ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮ ಅದು ಈ ಸರಿ ಹೋಗುತ್ತೆ, ಹೋಗುತ್ತೆ ಅದು ಈ ಸರಿ ಹೋಗುತ್ತೆ. ಮೈತ್ರಿ 28 ಹೊಡಿತಾರೆ, 28ರಲ್ಲಿ 25 ಹೊಡಿತಾರೆ, ಇನ್ ಮೂರು ಬೇರೆ ಹೊಡ್ಕಂತಾರೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಂಚಾರ. ಮಂಡ್ಯ ಲೋಕಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ಚಲುವರಾಯಸ್ವಾಮಿ ಅವರಲ್ಲಿ ಶಾಸಕರು, ಸುಮಲತಾ ಅವ್ರ ಸಂಸದರು. ಕೌಡ್ಲೆ ಗ್ರಾಮದಲ್ಲಿದ್ದೀವಿ, ನಾಗಮಂಗಲ ತಾಲೂಕಿನ ಕೌಡ್ಲೆ ಗ್ರಾಮ. ಇಲ್ಲಿನ ಜನ ಏನಂತಾರೆ ಕೇಳೋಣ. ಸರ್, ಏನಿದೆ ಸರ್ ಲೋಕಸಭೆ ಲೆಕ್ಕಾಚಾರ ಮಂಡ್ಯದಲ್ಲಿ? ಸರ್, ಇಲ್ಲಿ ಈಗ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ಅಲ್ವಾ? ಮಾತಿಗೆ ಏನಾರ ಮಾಡ್ತೀನಿ ಅಂತ ಅಂದರೆ, ನಾವು ಸುಮಲತಾಗೂ ಸ್ವಲ್ಪ ಒಲವಿದೆ ಅಲ್ಲಿ, ಬಿ ಜೆ ಪಿ ಸುಮಲತಾ ಆ ಮೈತ್ರಿ ಇದೆಯಲ್ಲ, ಅವರು ಕೊಟ್ಟರೆ ಫುಲ್ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗುತ್ತೆ, ಗೆಲ್ತಾರೆ ಅನ್ನೋ ನಮ್ಮ ಅಭಿಪ್ರಾಯ. ಮೈತ್ರಿಯಿಂದ ಜೆ ಡಿ ಎಸ್ ಟಿಕೆಟ್ ಹೋಗ್ಬಿಡ್ತು ಅನ್ಕೊಳ್ಳೋಣ, ಅವಾಗ ಸುಮಲತಾ ಅವರು ನಾನು ನಿಂತೇನೆ ಹೇಳ್ತೀನಿ ಈ ಸಲ ಅಂತ ಹೇಳವ್ರೆ, ಏನಾಗುತ್ತೆ ಆ ಥರ ಏನಾರ ಆದರೆ ನಾವೊಂದು ಸ್ವಲ್ಪ ಜೆ ಡಿ ಎಸ್ಗೆ ಮಾಡೋದು ಯಾಕೆ? ಇಲ್ಲ, ಒಂದು ಸ್ವಲ್ಪ ವ್ಯಕ್ತಿ ನಮ್ಮ ಕುಮಾರಸ್ವಾಮಿ ಅವ್ರೊಂದು ಸ್ವಲ್ಪ ಸೋತವ್ರೆ, ಒಳ್ಳೆ ವ್ಯಕ್ತಿ, ಈ ನಮ್ಮ ಜನದ ಬಗ್ಗೆ ಹಳ್ಳಿ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇದೆ, ಅವ್ರಿಗೆ ಒಳ್ಳೆ ಒಲವು ಇದೆ, ಮಾಡೋಣ ಅಂತ ಒಂಥರ ಆಸೆ ನಮ್ಮ ಅಭಿಪ್ರಾಯ. ಮೈತ್ರಿಯಿಂದ ಸುಮಲತಾ ಅವ್ರಿಗೆ ಟಿಕೆಟ್ ಆದರೆ ಸುಮಲತಾಗೆ ಜೆ ಡಿ ಎಸ್ ಆದ್ರೆ ಕುಮಾರಸ್ವಾಮಿ ಓಕೆ, ಈಗ ಕುಮಾರಸ್ವಾಮಿ ಅವ್ರಿಗೂ ಟಿಕೆಟ್ ಆಗುತ್ತೆ ಅನ್ಕೊಳ್ಳೋಣ, ಸುಮಲತಾ ಅವರು ಆಕಾಡದಲ್ಲಿ ಇರ್ತಾರೆ ಅನ್ಕೊಳ್ಳೋಣ, ಇಬ್ಬರು ಮಧ್ಯೆ ವೋಟ್ ಡಿವೈಡರ್ ಕಾಂಗ್ರೆಸ್ ಪ್ಲಸ್ ಆಗಲ್ವಾ? ಅದು ಪ್ಲಸ್ಸು ಆಗುತ್ತೆ ಅನ್ನೋದು ಅವರೇ ಗ್ಯಾರಂಟಿ, ಗೆಲ್ಲದೆ ಬಿಡ್ತಾರೆ ಆ ಥರ ಏನಾರ ಆದರೆ ಕಾಂಗ್ರೆಸ್ ನಮ್ಮ ಆ ಥರ ಆದರೆ ಕರೆಕ್ಟು ಅದು ಇದೆ ಆ ಥರ ಏನಾರ ಆದರೆ ಅವ್ರು ಏನಾರ ಒಬ್ಬಳಿ ಅವರೆಲ್ಲ ನಮ್ಗೆ ಎಲ್ಲ ಪರಿಚಯ ಇಲ್ಲ ಸ್ವಲ್ಪ ಈ ಕಡೆ ಎಲ್ಲ ಅಷ್ಟೇ ಇದನ್ನ ಅವರೆಲ್ಲ ಒಂದು ಸ್ವಲ್ಪ ಇದು ಈಗ ಅವರೆಲ್ಲ ಇನ್ನೂ ಇಲ್ಲಿ ಆ ಥರ ಬಂದೆ ಬಂದೆ ಬರ್ತೀನಿ ಮಾತ್ರ ಹೇಳಿ. ಹಂಗಾರೆ ಒಟ್ಟಲ್ಲಿ ಯಾರು ಪ್ರಧಾನಿ? ನಮ್ಮ ಮೋದಿನೇ, ಮೋದಿನೇ ಬೇಕು, ಮೈತ್ರಿ ಅಭ್ಯರ್ಥಿ ನಮ್ಗೆ ಇವ್ರಾದ್ರೂ ಸುಮಲತಾ ಆದ್ರೂ ಒಳ್ಳೇದು. ಮಾಡವ್ರೆ ಪರವಾಗಿಲ್ಲ, ಆಗಿದೆ ಸಂಸದರಾಗಿ ಅವ್ರು ಬಂದಿದ್ದಾರೆ ಬಂದಿದ್ದಾರೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಚನ್ನಪ್ಪ ಅಂದ್ಬಿಟ್ಟು. ನಾವು ಕೂಡ ನಮಗೆ ಮೋದಿಯವರು ಇನ್ಸ್ಪೈರ್ ನಮಗೆ, ನಮ್ಮ ಈ ಕಾಂಗ್ರೆಸ್ ಅಲ್ಲಿ ಅಂತ ಈ ಸುಮ್ಮನೆ ಇವೇನೇನೋ ಇಲ್ದಿರೋದೆಲ್ಲ ಕೊಟ್ಟು ಈಗ ಊರೇ ಬುದ್ಧಿ ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲ ಸ್ವಲ್ಪ ಬಡತನಕ್ಕೆ ಬಂದ್ಬಿಟ್ಟೈತೆ ಅಂತ ಎಲ್ಲ ಮನಸ್ಸಿಗೆ ಬಂದ್ಬಿಟ್ಟೈತೆ. ನಮಗೆ ಮೋದಿಯವರೇ ಪ್ರಧಾನಿ ಆಗಬೇಕು,
ನಮ್ಮ ಮಂಡ್ಯದಲ್ಲಿ ಕಾಂಗ್ರೆಸ್ ಇದು ಜೆ ಡಿ ಎಸ್ ಆಗಲಿ ಬಿ ಜೆ ಪಿಯಲ್ಲಿ ಮೈತ್ರಿ ಯಾರೇ ನಿಂತ್ಕೊಳ್ಳಿ, ಅವ್ರು ಯಾರು ನಿಂತ್ಕೊಂಡ್ರು ಅಷ್ಟೇ ಇವ್ರು ನಿಂತ್ಕೊಂಡ್ರು ಅಷ್ಟೇ ನಾವು ಲೆಕ್ಕ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಮೈತ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ನಮ್ಮ ಹೆಸರು ಯೋಗೇಶ್ ಅಂತ ಸರ್. ಸರ್ ಇಲ್ಲಿ ಯಾರು ಹೇಳ್ತಾರೆ ಅಂತ ಮುಖ್ಯ ಅಲ್ಲ, ಪ್ರಧಾನಿ ಮೋದಿನೇ. ಇಲ್ಲಿ ಮೈತ್ರಿ ಆಯಿತು ಅದಾಯ್ತು ಅಂತ ಹೋಸಲು ಮೈತ್ರಿ ಆಯಿತು, ಮೈತ್ರಿ ಆದರೂ ಬಂದಿತ್ತು ಮೋದಿ ಅಲ್ವಾ, ಅದೇ ಥರ ಸರ್ ಇಲ್ಲಿ ಸುಮಲತನೇ ಒಪ್ಪು ಮೋದಿ. ಓಕೆ, ಕಾಂಗ್ರೆಸ್ ಯಾರು ನಿಲ್ತಾರೆ ಅಂತಾನೆ ಗೊತ್ತಿಲ್ಲ ಸರ್, ಅವ್ರು ಅಂತ ಯಾರು ಇಷ್ಟ ಆಡ್ತಿದ್ರು ಅಂತ ಗೊತ್ತೇ ಇಲ್ಲ, ಯಾರು ಅಂತಿದ್ದವರೆಗೂ ಬಂದು ಇಲ್ಲ, ಯಾರು ನೋಡಿಲ್ಲ. ನಮ್ ನಾಮಂಗಲ ತಾಲೂಕಲ್ಲ, ನಮ್ಮ ಮದ್ದೂರು ತಲೆಗೆ ವಿಧಾನಸಭೆ ಮಾತ್ರ ನಾಮಂಗಲ, ಓಟ್ ಮಾತ್ರ ಅಲ್ಲಿಗೆ ಕಾನ್ಸ್ಟಿಟ್ಯೂನ್ಸಿ ಬಂದು ನಾವು ನಾಮಂಗಲ ಓಟ್ ಹಾಕ್ತೀವಿ. ಅದಷ್ಟಿಂದ ಮದ್ದೂರು ತಾಲೂಕೆ ನಮ್ದೆಲ್ಲ, ಇದು ನಮ್ಮ ಕೊನೆ ಬಾರ್ಡರ್, ಇದು ಈ ಕಡೆ ಒಂದು ನಾಗಮಂಗಲ ಆ ಕಡೆ ಒಂದು ಕುಣಿಗಲ್ಲು, ಅದರಿಂದ ಕೊನೆ ಬಾರ್ಡರ್ ನಮ್ದು. ನಮಗೆ ಈಗ ಲೆಕ್ಕ ಮೋದಿಯವರೇ ನಮ್ಮ ಇನ್ಸ್ಪೈರ್ ಸರ್, ಅವರೇ ಪ್ರಧಾನಮಂತ್ರಿ ಆಗಬೇಕು, ಇನ್ನೂ 5 ವರ್ಷ ಇರಬೇಕು, ಇನ್ನು ಕೆಲವೊಂದು ನಮ್ಮ ಹಿಂದೂ ದೇವತೆಗಳು ಇನ್ನೂ ಉದ್ಧಾರ ಆಗಬೇಕು, ನಮ್ಮ ಜನ ಹಿಂದುತ್ವ ಆಗಿರಬೇಕು ಸರ್. ಬೇಡಿ ನಮಗೆ ಬೇರೆ ಈ ಬೇರೆ ಈ ಪಾಕಿಸ್ತಾನ, ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರು, ಇವೆಲ್ಲ ಬೇಕಾ ನಮಗೆ? ಇವೆಲ್ಲ ಬೇಕಾಗಿತ್ತ? ಇವೆಲ್ಲ ಬೇಡ, ನಮ್ಮ ಹಿಂದುತ್ವ ಹಿಂಗೆ ಉಳ್ಕೊಳ್ಳಿ, ನಾವು ಹಿಂದೂಗಳಾಗೇ ಇರೋಣ. ಬೇರೆ ಏನು ವರ್ಕ್ ಆಗುತ್ತೆ ಸರ್? ಈ ಕಾಂಗ್ರೆಸ್ ಗ್ಯಾರಂಟಿಗಳು ಯಾರಿಗೂ ವರ್ಕ್ ಆಗಿಲ್ಲ. ಇಲ್ಲಿ ಫ್ರೀಯಾಗಿ ನಿಂತಿದ್ದವರು ಸುಮ್ಮನೆ ತಿರುಗಾಡ್ಕೊಂಡಿರೋ ಅವರ ಹೆಸರು ಹೆಂಗಸರುಗಳು, ಉತ್ತುಮ್ಮನಾದ ಮಾನಮರದಿರೋರು ಯಾರು ಹೊರಗಡೆಯಲ್ಲೂ ಹೋಯ್ತಲ್ಲ, ಅವ್ರ ಕೆಲಸಗಳಾಯಿತು, ಅವ್ರ ಮನೆ ಆಯಿತು, ಅವ್ರ ಮಕ್ಳು ಮರಿ ಆಯ್ತು ನೋಡ್ಕೊಂಡವ್ರೆ, ಕೆಲಸ ಇಲ್ದವ್ರು ತಿರುಗ್ತಾರೆ, ಇನ್ನೇನು ಮಾಡ್ತಾರೆ? ಹಂಗಾಗ್ತಾಯಿದೆ. ನಮಗೆ ಮೋದಿಯವರಿಗೆ ಗೆಲ್ಲಬೇಕು, ಇನ್ನೂ 5 ವರ್ಷ ಅವ್ರು ಇರಬೇಕು ಅಂತ ಸರ್. ಈಗ ಸಚಿವರಾಗಿ ಚಲುವರಾಯ ಸ್ವಾಮಿ ಅವರು, ಅವ್ರಿಗೂ ಒಂದು ಈ ಬಾರಿ ಮಂಡ್ಯ ಚುನಾವಣೆ ಪ್ರತಿಷ್ಠೆ ಆಗಿರುತ್ತೆ, ಕಾಂಗ್ರೆಸ್ ಗೆಲ್ಲಿಸ್ಕೊಳ್ಳಲೇಬೇಕು. ಅಂದ್ರೆ ಅವ್ರ ಪ್ರತಿಷ್ಠೆ ಅಷ್ಟೇ ಸರ್, ಇಲ್ಲಿ ಜನ ಅದನ್ನೆಲ್ಲ ಕೇಳಲ್ಲ. ಮೋದಿ ವಿತ್ ಮೋದಿ 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 ಬೇಕೇ ಬೇಕು. ಓ ಅದು ಕಾಂಗ್ರೆಸ್ಗಾಗಿದೆ ಅಲ್ವಾ, ಜೆ ಡಿ ಎಸ್ ಇತ್ತು ಅದು ಕೌಡ್ಲೆ ಬಂದು ಜೆ ಡಿ ಎಸ್ ಅಲ್ಲಿ ಇಡು, ಆ ವಿಧಾನಸೌಧದಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕೌಡ್ಲೆ ಜೆ ಡಿ ಎಸ್ ಅಲ್ಲಿ ಇಡು, ಆಗ ಲೆಕ್ಕಾಚಾರ. ಅಂದರೆ ನಾವೇನು ನಾವು ಜೆ ಡಿ ಎಸ್ಗೆ ಮಾಡಬೇಕು ಅಂತಾನಲ್ಲ ಸರ್, ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರು ಮಾಡೋಣ ಅಂತ. ಆಗ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಗೆ ಒಳ್ಳೊಳ್ಳೆ ಜನಪರ ಕಾರ್ಯಗಳನ್ನ ಮಾಡವ್ರೆ ಅಲ್ವಾ. ಈಗ 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 ಚಲುವರಾಯ ಸ್ವಾಮಿ ಅವರು ಆ ವರ್ಷ ಇರಲಿಲ್ಲ, ಈ ವರ್ಷ ಬಂದವ್ರು, ಈ ವರ್ಷ ಮಾಡ್ತಾನೆ ಅನ್ನೋದು ಈ ಯಾಕೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇ ನಂಬಿಕೆ ಇಲ್ವಲ್ಲ, ನಾವ್ರ ತಾನೇ ಏನು ಮಾಡ್ತಾರೆ? ಹಂಗಾಗ್ಲಾಗಿ ನಮಗೆ ಈ ಲೋಕಸಭೆಯಲ್ಲಿ ಮೋದಿಯವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಸತ್ಯ ಚೇತನ್ ಹೇಳಿ. ಲೋಕಸಭಾ ಲೆಕ್ಕಾಚಾರ ಏನದ ಅಂದ್ರೆ, ಇವ 5 ಗ್ಯಾರಂಟಿ ಒಳಗಡೆ ಇವ್ರು ಗೆದ್ದಿರೋದು, ಮುಸ್ಲಿಮ್ಸು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಎತ್ತಿ ಕಟ್ಟಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸಿ ಎಂ ಮಾಡ್ತೀವಿ ಕರ್ನಾಟಕದಲ್ಲಿ. ಈಗ ಇನ್ನೊಂದು ಎತ್ಕೊಂಡವ್ರು ಈಗ ಲೋಕಸಭೆಗೆ ಏನಂತ, ಕರ್ನಾಟಕದಿಂದ ಕಾಂಗ್ರೆಸ್ ಅಧ್ಯಕ್ಷರು ಇದರಲ್ಲಿ ಇಂಡಿಯಾದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರವರೇ ಅವನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತೀನಿ ಅಂತ ಸುಳ್ಳು ಭರವಸೆಗಳನ್ನ ಕೊಟ್ಟು ಅದನ್ನು ಮಾಡ್ತಾರೆ. ತಿರ್ಗಾ ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ರಾಜ್ಯಸಭಾ ಸದಸ್ಯನ ಬೆಂಬಲಿಗರು ಹೇಳಿದ್ರು, ಅದನ್ನು ತಿರುತ್ತವ್ರೆ ಇವರು ಕಾಂಗ್ರೆಸ್ನವರು. ಏನಂತ ತಿರುತ್ತವ್ರೆ, ಅದು ಹೇಳಿರೋದ್ರಲ್ಲಿ ಸುಳ್ಳು, ಮಾಧ್ಯಮದವರು ತಿರ್ಚಿದ್ದಾರೆ ಅಂತೆಲ್ಲ ಹೇಳ್ಕೊಂಬತ್ತಾರೆ. ಇವು 5 ಗ್ಯಾರಂಟಿ ವರ್ಕೌಟ್ ಆಯ್ತಾ ಇಲ್ಲ. ಒಬ್ಬರಿಗೆ ಈಗ 5 ಗ್ಯಾರಂಟಿಲಿ ಒಬ್ಬರಿಗೆ ಹಾಕಿದ್ರು ಅಂದ್ಕೊಳ್ಳಿ, ಈಗ 1 ತಿಂಗಳು, ಇನ್ನು 2 ತಿಂಗಳಿಗೆ ಆಗ್ತಾ ಇಲ್ಲ. ಮಹಿಳೆಯರೇ ರೊಚ್ಚಿಗೆದ್ದವ್ರು ಇವಾಗ, ಇವ್ರಿಗೆ ಹಾಕ್ಬಾರ್ದು. ಮೋದಿ ಮಾಡ್ತಾ ಇರೋ ಜನಪರ ಕಾರ್ಯ, ಅವರು ಇಟ್ಟಿರೋ ಹಿಂದುತ್ವವಾದಿಗಳು ನಡೀತಾ ಇರೋದ್ರಿಂದ ಮಂಡ್ಯದಲ್ಲಿ ಏನಿದ್ರು ಮೈತ್ರಿ ಅಭ್ಯರ್ಥಿ ಇದೆ ವರ್ಕೌಟ್ ಆಗೋದು. ಬೇರೆ ಯಾರದೇ ಯಾರ ಬರಲಿ, ಸುಮಲತಾ ಬಂದರು ಸುಮಲತಾ ನಡೆಯಲ್ಲ. ಇವತ್ತು ಸುಮಲತಾ ಏನು ಕೆಲಸ ಮಾಡಿಲ್ಲ, ಅವಳು ಒಂದು ಅಲೆಯಲ್ಲಿ ಗೆದ್ದಿರೋದ ಯಮ್ಮ, ಅಂಬರೀಷ್ ಹೆಸರು ಹೇಳ್ಕೊಂಡು ಅಲೆಯಲ್ಲಿ ಗೆದ್ದಿ ಅಂಬರೀಷ್ ಹೆಸರನ್ನ ಮಂಡ್ಯದೊಳಗೆ ಇಲ್ದಂಗೆ ಮಾಡ್ತಾ ಇರೋದು ಯಮ್ಮ. ಗೆದ್ಮೇಲೆ ಬಂದೇ ಇಲ್ಲ ಇಲ್ಲಿಗೆ, ಅವ್ರದ್ದು ಅನುದಾನದಲ್ಲಿ ಒಂದು ಬಂದೈತೆ, ಅಲ್ಲೊಂದು ಬಸ್ ಸ್ಟಾಪ್ ಮಾಡವ್ರೆ, ಇನ್ನೇನು ಮಾಡವ್ರೆ, ಒಂದು ಸಮುದಾಯ ಭವನ ಏನಾರು ಇಂಪ್ರೂವ್ಮೆಂಟ್ ಮಾಡವ್ರ, ಯಾವ್ದಾದ್ರು ಒಂದು ಕೆರೆ ಕಟ್ಟೆ ನೀರು ತುಂಬಿಸಕ್ಕೆ. ಈಗ ಇದೇ 7 ಜನ ಶಾಸಕರಿದ್ದಾಗ ಜೆ ಡಿ ಎಸ್ ಇಂದ ಶಾಸಕರಿದ್ದಾಗ ಕೆ ಆರ್ ಎಸ್ ಬಿರುಕು ಬಿಟ್ಬಿಡ್ತು, ಮಂಡ್ಯದಲ್ಲಿ ನೀರಿಲ್ಲ ಅಂತ ಒದ್ದಾಡ್ತಾ ಇದ್ರು. ಈ ಕಾವೇರಿ ಗಲಾಟೆ ನಡೀತಾ ಇದ್ರೆ ರೈತರದೆಲ್ಲ ನಡೀತಾರೆ, ಒಂದೇ ಒಂದು ಒಂದು ತುಟುಕ್ ಪುಟಕ್ ಅಂತ ಬಾಯಿ ಬಿತ್ತಲ್ಲ. ನೀವು ಪ್ರಧಾನಿಯಾಗಿ ಮೋದಿ ಅವ್ರು ಬರಬೇಕು ಅಂತ ಹೌದು ಮಂಡ್ಯ ಲೆಕ್ಕಾಚಾರ ಮೈತ್ರಿಗೆ ಅಂತೀರಾ, ಮೈತ್ರಿ ಓಟೆ ಡಿವೈಡ್ ಆಗ್ಬಿಡ್ತು. ಕುಮಾರಸ್ವಾಮಿ ಅವ್ರಿಗೆ ಜೆ ಡಿ ಎಸ್ ಟಿಕೆಟ್ ಕೊಟ್ರ ಮೈತ್ರಿ ಟಿಕೆಟು, ಸುಮಲತಾ ಪಕ್ಷೇತರವಾಗಿ ನಿಂತ್ಕೋತಾರೆ, ನಿಂತ್ಕೊಳ್ಳಿ ಬಿಡಿ ಸರ್. ಕಾಂಗ್ರೆಸ್ ಓಟೆ ಸುಮಲತಾ ತಗೊಳ್ಳೋದು, ಈ ಮೈತ್ರಿ ಅಭ್ಯರ್ಥಿ ಯಾರು ತಗೊಳ್ಳಲ್ಲ.
ಕಾಂಗ್ರೆಸ್ ಅಭ್ಯರ್ಥಿದೆ ತಗೊಳ್ಳೋದು. ಈಗ ಯಾರು ವೆಂಕಟರಮಣ ರೆಡ್ಡಿ ಸ್ಟಾರ್ ಚಂದ್ರ ಅಂತ ಕರ್ಕೊಂಬಂದವರಲ್ಲಪ್ಪ, ಅವ್ರು 300 ಕೋಟಿ ಎಲ್ ಓಸಿ ಕೊಟ್ಟು ಆ 300 ಕೋಟಿ ಸರ್ಕಾರನೇ ಬಿಡುಗಡೆ ಮಾಡಿ ಆ ಚುನಾವಣೆ ಖರ್ಚು ಮಾಡಿ ಅಂತೇಳಿ ಈ ಮಿನಿಸ್ಟ್ರಿಗೆ ಸ್ವಲ್ಪ ಫಂಡ್ ಕೊಟ್ಟು ಇವ್ರು ಕರ್ಕೊಂಬಂದಿರೋದವರು ಮಿನಿಸ್ಟರ್. ಹೌದು, ಇವರೇ ಫಂಡ್ ಮಾಡೋರಲ್ಲ, 300 ಕೋಟಿ ಎಲ್ ಓಸಿ ಕೊಟ್ಟವರಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಇವ್ರಿಗೆ ಹಣ ಬಿಡುಗಡೆ ಆಗಬೇಕಾಗಿತ್ತು, ಅದ್ರಲ್ಲಿ 300 ಕೋಟಿ ರೂಪಾಯಿ ಎಲ್ ಓಸಿ ಕೊಟ್ಟವ್ರೆ. ಇವತ್ತು ಎಲ್ಲ ಹೆಚ್ಚುವರಿ ಮಾಡಿ 300 ಕೋಟಿ ಎಲ್ ಓಸಿ ಕೊಟ್ಟವ್ರೆ, ತಿರ್ಗಾ ಅವನನ್ನ ಪ್ರಚಾರ ಮಾಡಿಸ್ತವ್ರೆ, ಏನು ವರ್ಕೌಟ್ ಆಗುತ್ತದೋ? ಇವರೇ ನಿಂತ್ಕೋಬೋದಿತ್ತಲ್ವಾ, ಮಿನಿಸ್ಟರ್ ನಿಂತ್ಕೋಬೋದಲ್ವಾ, ನಿಂತ್ಕೊಳ್ಳೆ ಮಿನಿಸ್ಟ್ರು ಮೋಸ್ಟ್ ಹೋಗುತ್ತೆ ಅಂತಂದ್ರೆ ರೀ ನೋಡ್ ಚಾಲೆಂಜು, ನನ್ನ ಕ್ಷೇತ್ರ ನಾನು ಹಂಗೆ ನಾನು ಹಿಂಗೆ ಕುಮಾರಸ್ವಾಮಿ ದೇವೇಗೌಡರು ಅಂತೆಲ್ಲ ಬೈತಾರಲ್ಲ, ಈಗ ನಿಂತ್ಕೊಳ್ಳ್ರಿ ನಿಂತ್ಕೊಳ್ಳಿ. ಅವ್ರು ನಿಂತ್ಕೊಂಡ್ರೆ ನಾಮಮಂಗಲ ಕ್ಷೇತ್ರದ ಮಾಜಿ ಶಾಸಕರು ಸುರೇಶ್ ಗೌಡರು ನಿಂತ್ಕೋತಾರೆ, ನಿಂತ್ಕೊಂಡು ಎದುರಿಸ್ಲಿ ಅವರು. ಸುರೇಶ್ ಗೌಡರು ಯಾಕೆ ಸೋತರು ಅನ್ನೋದಕ್ಕಿಂತ ಹೆಚ್ಚಾಗಿ ಉಸ್ತು ಇವರು ನನ್ನ ಮಿನಿಸ್ಟರ್ ಪೋಸ್ಟ್ ಆಯ್ತದೆ, ಕಾಂಗ್ರೆಸ್ ಸರ್ಕಾರ ಬರ್ತದೆ ಗ್ಯಾರಂಟಿ ಹೋದ್ಮೇಲೆ ಹೆಂಗಸರು ಗಂಡಸರು ಮಾತಾ ಕೇಳಲಿಲ್ಲ, ಮುಸ್ಲಿಮ್ಸ್ ಓಟು ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದರೆ ಇವರು ನಾಳೆ ದಿನ ನರೇಂದ್ರ ಮೋದಿ ಬಿ ಜೆ ಪಿ ಬೆಂಬಲಿಸ್ತಾರೆ, ನಮಗೆ ಇದು ನಮಗೆ ಅಲಸ್ಯ ಮಾಡ್ತಾರೆ. ಅವರನ್ನ ನರೇಂದ್ರ ಮೋದಿ ಅವರೇನು ಅಲಸ್ಯ ಮಾಡಲ್ಲ, ಇವ್ರು ಥಿಂಕಿಂಗ್ ಇವ್ರು ಎತ್ತಿ ಕಟ್ಟೋದು, ಜಾತಿ ರಾಜಕಾರಣ ಮಾಡೋದು. ಸಿದ್ದರಾಮಯ್ಯನವರು ಜಾತಿ ರಾಜಕಾರಣ, ಅವ್ರದ್ದೆಲ್ಲ ಜಾತಿ ರಾಜಕಾರಣ, ಎತ್ಕಟ್ಟು ಮುಸ್ಲಿಮ್ಸು ಹಿಂದುಳಿದ ವರ್ಗದವ್ರಿಗೆ ಖರ್ಗೆ ಮದುವೆ ಮಾಡ್ತೀನಿ, ಖರ್ಗೆನ ಮುಖ್ಯಮಂತ್ರಿ ಮಾಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆಯವ್ರು ಅಂತೇಳಿ ಅವ್ರಿಗೆ ಎತ್ತಿ ಕಟ್ಟಿ ಅವ್ರ ತೋ ಓಟ್ ಹಾಕ್ಸ್ಕೊಂಡ್ರು. ಮುಸ್ಲಿಮ್ಸೇ ನಿಮ್ಗೆ ಹಂಗೆ ಮಾಡ್ತಾರೆ, ಮೋದಿ ಬಂದರೆ ಹಿಂದುತ್ವ ಮಾಡಿಬಿಡ್ತಾರೆ, ನಿಮ್ಮನ್ನೆಲ್ಲ ಊರು ಬಿಡಿಸ್ಬಿಡ್ತಾರೆ ಅಂತೇಳಿ ಅವ್ರ ಎತ್ತಿ ಕೊಟ್ಟು ಫುಲ್ಲು ಒಟ್ಟು ಅವರೇ ತೊಗೊಂಡ್ರು. ಆದ್ರಿಂದ ಗೆದ್ದಿರೋದೇ ಹೊರತು ಇದೇ ಅದು ಯಾವುದೇ ರೀತಿಯಾದಂಥ ಆಲೆ ಗೆದ್ದಿರೋದಲ್ಲ. ಎಷ್ಟಲ್ಲಿ ಗೆದ್ದವ್ರೆ? 4,000 ಓಟು. ಡಿವೈಡ್ ಮಾಡೋರು ಎಷ್ಟು? 2,000 ಓಟು. ಗಣಗಾ ರವಿ ಎಷ್ಟಲ್ಲಿ ಗೆದ್ದವ್ರೆ? ಎಲ್ಲ ಬಿ ಜೆ ಪಿ ಕ್ಯಾಂಡಿಡೇಟು ಈಗ ಇಲ್ಲೇ ಅಪ್ಪಾಜಿಗೌಡ ಮೈದ ಮಿಂಗಲ್ ಆದರೂ ದುಡ್ಡಿಗೆ, ತಿರ್ಗಾ ಫೈಟ್ ರವಿ ಮಲ್ಲಿಕಾರ್ಜುನ ಖರ್ಗೆ ಇದು ಮಾಡಿದ್ರು, ಎಲ್ಲರು ಶಿವರಾಮೇಗೌಡನ 6 ತಿಂಗಳು ಎಂ ಪಿ ಮಾಡಿಬಿಡಿ, ನಮ್ಮನ್ನ ಸಂಸದನ ಮಾಡಿಬಿಡಿ ಅಂತ ಅಂದರು, ಅವ್ರು ಮೋಸ ಮಾಡಿದ್ರು. ಆ ಮೋಸದಲ್ಲಿ ಇವ್ರು ಗೆದ್ದವ್ರೆ? ಅವ್ರೆ ಸ್ವಂತ ಬಲದಲ್ಲಿ ಎಲ್ಲಿ ಗೆದ್ದವ್ರೆ? ನೀವೇ ಹೇಳಿ, ಸ್ವಂತ ಬಲದಲ್ಲಿ ಎಲ್ಲಿ ಗೆದ್ದವ್ರೆ? ಬಿ ಜೆ ಪಿನೇ ಇಲ್ಲ ಸರ್ ಇಲ್ಲಿ. ಕಾಂಗ್ರೆಸ್ಸು ಜೆ ಡಿ ಎಸ್ಸು ನೇರವಾಗಿ ಫೈಟ್ ಮಾಡ್ತಿದ್ದಿಲ್ಲಿ, ಲೋಕಸಭೆ ಬರಲಿ ವಿಧಾನಸಭೆ ಬರಲಿ ಯಾವುದೇ ಬಂದು ಅವೇ ಮಾಡ್ತಿದ್ದು. ಈ ಸತಿ ಏನಾಗೈತೆ ಅಂತಂದರೆ, ಈ ಬಿ ಜೆ ಪಿ ಮೋದಿಯವರು ಯಾವಾಗ ರಾಮ ಮಂದಿರ ಕಟ್ಟಿ ಸ್ವಲ್ಪ ಈ ಪಿ ಎಂ ಕಿಸಾನ್ ಇವೆಲ್ಲ ಜನಕ್ಕೆ ಅನುಕೂಲ ಆಗುವಂಥ ಕೆಲಸಗಳು ಮಾಡಿದ್ರು, ಎಲ್ಲ ಆ ಕಡೆ ಎಲ್ಲ ಸ್ವಲ್ಪ ವಾಲಿದ್ರು. ವಾಲ್ದಾಗ ಏನಾಯಿತು, ಈ ಕಾಂಗ್ರೆಸ್ಸವು ಸ್ವಲ್ಪ ಇದ್ದ ಬದ್ದಲ ಪುರಟ್ಟ ಟರ್ನ್ ಆದವು. ಇವರು ಈ ಗ್ಯಾರಂಟಿ ಯೋಜನೆ ಯಾವಾಗ ಕೊಟ್ಟರು, ಸ್ವಲ್ಪ ಇಲ್ಲಿಯೇನೋ ಅಲ್ಲಿಗಿನ್ನ ದೂರದ್ದು ಇಲ್ಲಿ ಹತ್ತಿದ್ರೆ ಇವನೇ ಕೊಡ್ತಾರಣ ಅನ್ನೋತ್ತಾರೆ, ಜನ ಮಾರು ಹೋದರು. ಇವಾಗ ಯಾರಿಗೂ ಅನುಕೂಲ ಆಗ್ತಿಲ್ಲ ಸರ್, ಮಕ್ಳಿಗೆ ಬರೋ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಈ ಪಿ ಲೈಕ್ ಮೊದಲು ನಮಗೆ ಪಿ ಎಂ ಕಿಸಾನ್ 4,000 ಕೊಡ್ತಾ ಅದನ್ನು ಕೊಡ್ತಾ ಇಲ್ಲ. ಈಗ ನಮ್ಮ ಸಬ್ಸಿಡಿ ತೆಗೆದ್ರು, ಈ ಅಬಕಾರಿ ಇಲಾಖೆ ಬರೋ ದುಡ್ಡು ಜಾಸ್ತಿ ಮಾಡಿದ್ರು, ಇವೆಲ್ಲ ಸೇರಿಸಿ ಜನ ಕೊಡ್ತಾವ್ರೆ. ಅಲ್ಲಿ ಬರೋರು ಬರ್ತದೆ, ಬರ್ದವ್ರಿಗಿಲ್ಲ. ಹಿಂಗಾಗ್ಲಾಗಿ ಜನಕ್ಕೇನು ಗೊತ್ತಾಗಲ್ವ, ಎಲ್ಲ 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 ದಡ್ರ 300 ಜನಕ್ಕೆ. ಈ ತಿಂಗಳು 500 ಜನಕ್ಕೆ ಬರುತ್ತೆ, ಇನ್ನು ನೆಕ್ಸ್ಟ್ ತಿಂಗಳಿಗೆ ಅವ್ರಿಗೆ 500 ಜನಕ್ಕೆ ಇಲ್ಲ, ಇನ್ನು 300 ಜನಕ್ಕೆ ಬರುತ್ತೆ. ಏನು ಮಾಡ್ತಾವ್ರಿ ಇವರು? ಒಂದೇ 5 ತಿಂಗಳು ಬಂದೇ ಇಲ್ಲ ಅಕ್ಕಿ ದುಡ್ಡು. ಒಂದೇ ದುಡ್ಡು ಬಂದು ಒಂದೇ ಸರ್ ಬಂದಿದ್ದು 5 ತಿಂಗಳು ಇಲ್ಲ ಅಕ್ಕಿ ಅಲ್ಲ, ಆ ವರ್ಜಿ ಕೊಟ್ಟರು ಇಲ್ಲ, ಆ ವಿತ್ ಕೊಟ್ಟರು ಇಲ್ಲ. ಏನು ಮಾಡ್ತೀವಿ ಈ ಸರ್ಕಾರ ತಗೊಂಡು? ಒಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿ ಯಾರ್ಯಾರು ಗೆಲ್ಲಬೇಕು ಕಾಂಗ್ರೆಸ್ಸು? ಕಷ್ಟ ಅಭ್ಯರ್ಥಿನೇ ಗೆಲ್ಲೋದು. ಕ್ಯಾಂಡಿಡೇಟ್ ಮೈತ್ರಿ ಅಭ್ಯರ್ಥಿ ಯಾರೇ ಆಗಿರಲಿ, ಜನಪರ ಕಾರ್ಯ ಮಾಡ್ತಾವ್ರೆ ಮೋದಿ ಅವರು. ರಾಮ ಮಂದಿರದ ಐತೆ ಎಲ್ಲ ಇರೋದ್ರಿಂದ ಮೈತ್ರಿ ಅಭ್ಯರ್ಥಿ ಖಂಡಿತ ಗೆಲುವು. ನಿಮ್ಮ ಹೆಸರು ಜಗದೀಶ್ ಸರ್, ಯಾವ ಸಹಾಯ ಸರ್? ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರು ಗೊತ್ತಿಲ್ಲ, ಇವ್ರಿಗೂ ಕುಮಾರಸ್ವಾಮಿ ಗೊತ್ತಿಲ್ಲ, ಇತ್ತಾಗ ಯಡಿಯೂರಪ್ಪ ಗೊತ್ತಿಲ್ಲ, ನಮಗೆ ಗೊತ್ತಿರೋದು ಸ್ಟಾರ್ ಚಂದ್ರು. ಅವ್ರಿಗೋಸ್ಕರ ಹೋರಾಟನೇ ಮಾಡ್ತೀವಿ ಸರ್. ಓ ಸತಿ ಅಂದ್ರೆ ಏನೋ ಕನ್ಕಂಪದಿಂದ ಗೆಲ್ಸ್ತೋ, ಅವಳು ಏನೂ ಮಾಡ್ಲಿಲ್ಲ. ಈ ಹೋಗಿ ಮಾತಾಡ್ಸಕ್ ಹೋದ್ರೆ ನಿನ್ ಯಾರು ಗೊತ್ತಿಲ್ಲ ಅವ್ನು ಇಡ್ರಿ ಅಂತಾಳೆ. ಹೋಗಿದ್ದೀನಿ ಜೆ ಪಿ ನಗರಕ್ಕೆ, ನಮ್ಮೂರಿಗೆ ಒಂದು ಇದು ಚೌಟ್ರಿ ಕೊಡಿಸಿ ಅಂತ ಹೋಗಿ ಕೇಳ್ದು. ಕೇಳಕ್ ಹೋದಾಗ ನೀನ್ ಯಾವ್ರು ಗೊತ್ತಿಲ್ಲ ನಡಿಯಪ್ಪ ಅಂತ ಅಂದ್ರು ಅವ್ರೆ. ಒಟ್ಟಿನಲ್ಲಿ ಸುಮಲತಾನೆ ಜೆ ಪಿ ನಗರದಲ್ಲಿ ಮಾತಾಡ್ಸಲ್ಲ. ಓಟ್ ಕೇಳಕ್ ಬಂದಿದ್ರು, ನಾವು ಹೋರಾಟ ಮಾಡ್ದೋ ಎಲ್ಲಾ ಮಾಡ್ದೋ ಮಾಡ್ಲಿಲ್ಲ. ಈಗ ಒಂದ್ ಕಡೆ ಸ್ಟಾರ್ ಚಂದ್ರು ಅವ್ರು ಅಂತ ಇಟ್ಕೊಳ್ಳೋಣ. ಹೌದು ಸರ್. ಈ ಕಡೆ ಮೈತ್ರಿ ಅಂತ ಬಂದಾಗ ಯಾರಿಗೆ ಟಿಕೆಟ್ ಕೊಟ್ರು ಒಳ್ಳೇದು? ನಾವು ಚಂದ್ರು ಮೈತ್ರಿ ಸವಾಸನೆ ಯಾವ ಸವಾಸ ಮಾಡ, ಅವ್ರ ಸವಾಸ ಮಾಡಿದವರೆಲ್ಲ ಹೊಂಟೋಗ್ಬಿಟ್ಟಿದ್ರು. ಯಾರೋ ಜೆ ಡಿ ಎಸ್ ನವ್ರು ಸವಾಸ ಮಾಡಿದವರೆಲ್ಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಗೋವಿಂದ ಗೋವಿಂದ ಆಗ್ಬಿಟ್ಟವ್ರೆ. ಹೌದು ಸರ್. ಜೆ ಡಿ ಎಸ್ ಸವಾಸ ಮಾಡಿದವರಿಗೆ ಹೌದು ಎಲ್ಲ ಕುಟುಂಬ ರಾಜಕೀಯ.
ಸ್ಟಾರ್ ಚಂದ್ರು ಏನ್ಕೆ ಅಂತಂದ್ರೆ ಸರ್, ಈಗಲೇ ಅಷ್ಟು ಕೆಲಸ ಮಾಡ್ತಾವ್ರೆ, ಗೆದ್ದಾಗ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ ಜನಗಳಿಗೆ, ಪ್ರತಿಯೊಬ್ಬರಿಗೂ ನಮ್ಮ ತಂದೆ ತಾಯಿದ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಸರ್ ಹೇಳಿ ಸರ್, ಸ್ಟಾರ್ ಚಂದ್ರು ಅವರು ಯಾಕೆ ಅಭ್ಯರ್ಥಿ ಆಗ್ಬೇಕು ಅಥವಾ ಯಾಕೆ ಸಂಸದರಾಗಬೇಕು ಅಂತ ಹೇಳಿದ್ರು? ಅವರು ಸರ್ ನಮಗೆ ಕೆಲಸ ಮಾಡೋದ್ರ ಮೇಲೆ, ನಮಗೆ ಅವ್ರು ಈಗಲೇ ಅಷ್ಟು ಕೆಲಸ ಮಾಡಿದ್ದಾರೆ, ಇನ್ನೂ ಏನಾರು ಅದರಲ್ಲಿ ಅವ್ರು ಗೆದ್ದು ಇನ್ನೂ ಸಾಕಷ್ಟು ಕೆಲಸ ನಡೀತವೆ. ಈಗ ಗೌರಿಬಿದನೂರಲ್ಲಿ ಈಗ 5 ವರ್ಷದಿಂದ ಅವ್ರ ಅಣ್ಣರು ಸತತವಾಗಿ ಕೆಲಸ ಮಾಡಿದರು, ನಾವು ಕಣ್ಣಿಂದ ನೋಡಿದ್ದೀವಿ, ಹೋಗಿದ್ದೀವಿ ಅಲ್ಲೂ ಹೋಗಿ ಎಲ್ಲ ನೋಡಿ, ಜನಗಳು ಅಲ್ಲಿ ನಮ್ಮ ದೇವರು ಅಂತವ್ರೆ. ನಾವು ಅವ್ರನ್ನ ನಮ್ಮ ತಾಲೂಕಿಗೆ ನಿಲ್ಲಿಸ್ಕೋಬೇಕಾಯ್ತು, ನಾವು ಅಲ್ಲಿ ಬಿಟ್ಬಿಟ್ಟು ಅವ್ರಿಗೆ ದೇವರು ಅಂತವ್ರೆ. ಇವತ್ತು ಅಲ್ಲಿ ಇವ್ರನ್ನ ಈಗ ನಾವು ಇವ್ರನ್ನಾರ ಇಲ್ಲಿ ನಾವು ಮಾಡ್ಕೋಬೇಕು ಅಂದ್ಬಿಟ್ಟು ಈ ಥರ ಈಗ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ಇದ್ದೀವಿ. ಸರ್ ಈಗ ನಿಮ್ಮ ಶಾಸಕರೇ ಸಚಿವರಾಗಿದ್ದಾರೆ, ಅವ್ರಿಗೂ ಕೂಡ ಸಾಕಷ್ಟು ಪ್ರತಿಷ್ಠೆ ಈ ಬಾರಿಯ ಚುನಾವಣೆ, ಯಾಕಂದ್ರೆ ಗೆಲ್ಲಿಸ್ಕೊಳ್ಳೇಬೇಕು ಸ್ಟಾರ್ ಚಂದ್ರು ಅವ್ರನ್ನ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಅಭ್ಯರ್ಥಿ ಯಾರಾದರೂ ಕೂಡ. ಚಲುವರಾಯ ಸ್ವಾಮಿ ಅವ್ರ ಕೆಲಸದ ಬಗ್ಗೆ ಹೇಳ್ತಾರೆ ಸರ್? ಅವ್ರು 100% ನಮ್ಮ ನಾಗಮಂಗಲ ಅಭಿವೃದ್ಧಿ ಹರಿಕಾರ ಅಂತ ಮೊದಲಿಂದನೇ ಹೆಸರಿದೆ ಅವ್ರಿಗೆ. ಅವ್ರು ಹಾಗಾಗಿ ಅವ್ರ ಅಭಿವೃದ್ಧಿ, ಅವ್ರ ಕೆಲಸ ಮಾಡ್ತಾರೆ, ಅವ್ರ ಅಭಿವೃದ್ಧಿಗೋಸ್ಕರ ಮತ ಬಿದ್ದೇ ಬೀಳ್ತವೆ. ಹಾಗಾಗಿ ಸ್ಟಾರ್ ಚಂದ್ರು ಅವರು ಈ ಸಲ ಮಂಡ್ಯ ಲೋಕಸಭೆಯಲ್ಲಿ ಅಭಿವೃದ್ಧಿ ಖಂಡಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಆಗ್ತಾರೆ. ಅವ್ರು ಆಯ್ಕೆಯಾದರೆ ಮಂಡ್ಯ ಅಭಿವೃದ್ಧಿನೂ ಆಗುತ್ತೆ, ನಾಗಮಂಗಲ ತಾಲೂಕು ಅಲ್ಲದೇ ಎಲ್ಲ ತಾಲೂಕಿಗೂ ವಿಸ್ತೀರ್ಣ ಆಗುತ್ತೆ ಅಭಿವೃದ್ಧಿ ಖಂಡಿತವಾಗ್ಲೂ. ಅವರು ಮಂಡ್ಯಕ್ಕೆ ಮುಖ್ಯವಾಗಿ ಆಗಬೇಕಾಗಿರುತ್ತೆ ಅವ್ರ ಸಂಸದರಾದ್ರೆ ಸರ್, ಸಮುದಾಯ ಭವನಗಳಾಗಬೇಕು ಹಳ್ಳಿಗಳಲ್ಲಿ, ಮತ್ತು ಅಂಗನವಾಡಿಗಳು ಆಲ್ಮೋಸ್ಟ್ ಎಲ್ಲ ಕಡೆ ಮುಚ್ಚಿಕೊಂಡು ಬರ್ತಾ ಇದೆ, ಅಂಗನವಾಡಿಗಳಾಗಬೇಕು. ಶಾಲೆಗಳು ಆಲ್ಮೋಸ್ಟು ಕ್ಲೋಸಿಂಗ್ ಟೈಮ್ ಬಂದಿದೆ, ಒಂದು ಶಾಲೆಯಲ್ಲಿ 2 ಜನ 3 ಜನ ಮಕ್ಕಳಿದ್ದಾರೆ, ಆ ಶಾಲೆಗಳನ್ನು ಮತ್ತೆ ಅಭಿವೃದ್ಧಿ ಮಾಡಬೇಕು. ನಮ್ಗೆ ಸರ್ಕಾರಿ ಅನುದಾನ ಶಾಲೆಗಳಿಂದ ಅವೆಲ್ಲ ಮತ್ತೆ ರೀಓಪನ್ ಆಗಬೇಕು, ಆ ಥರ ಕೆಲಸಗಳು ಅವ್ರ ಕೈಯಿಂದ ಆಗೇ ಆಗುತ್ತೆ. ಅದು ಆಗಿಲ್ಲ ಅಂದರೂ ಕೂಡ ಅವ್ರ ಸ್ವಂತ ಖರ್ಚಿನವರು ಅವ್ರನ್ನ ದತ್ತು ತಗೊಂಡು ಮಾಡೋ ಅಂತ ಅವರಲ್ಲಿ ಆ ಗುಣಗಳಿದೆ. ಸೊ ಹಾಗಾಗಿ ಅವ್ರನ್ನ ಮಂಡ್ಯ ಕಂಪಿಸಬೇಕು. ಕಾಂಗ್ರೆಸ್ 20-21 ಬರುತ್ತೆ ಕೊಟ್ಟೆ ಕೊಡ್ತಾರೆ ಸರ್. ನಿಮ್ಮ ರಾಜಕೀಯ ಅನುಭವದಲ್ಲಿ ಪಕ್ಷಾತೀತವಾಗಿ ನೀವೊಬ್ಬ ಸಾಮಾನ್ಯ ರೈತನಾಗಿ ನೀವು ಹೇಳೋದಾದ್ರೆ ಮೈತ್ರಿ ಬೇಕಿತ್ತ ಜೆಡಿಎಸ್ಗೆ? ಬೇಕಾಗಿದ್ದಿಲ್ಲ ಸರ್. ಯಾಕೆ? ಹೆಂಗೆ? ಏಕೆಂದರೆ ಮಾಮೂಲಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಇದು ಪಕ್ಷ ಅಂತ ಇದ್ದರೆ, ಪ್ರಾದೇಶಿಕ ಪಕ್ಷ ಅಂತ ಇದ್ದರೆ ಅದು ಜೆ ಡಿ ಎಸ್ ಇದ್ದಿದ್ದು. ಅವರು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಎಲ್ಲ ಮೆಂಬರ್ ಸೇರಿದಂತೆ ಪ್ರತಿಯೊಬ್ಬರನ್ನು ಬೆಳೆಸ್ಕೊಂಡು ಮಾಡಿ ಮಾಮೂಲಿ ಇಟ್ಕೊಂಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅವ್ರದ್ದೇ ಆಡಳಿತ ಇರ್ತಿದ್ದು, ಬೇರೆಯವ್ರು ಬರ್ತಿದ್ದಿಲ್ಲ. ಆದರೆ ಇವ್ರು ಮಾಡಿರೋ ದುಡುಕು ಕೆಲಸಗಳು, ಕುಮಾರಸ್ವಾಮಿ ಅವರು ಮಾಡ್ತಾರ ಹುಡುಕ್ ಕೆಲಸ, ಇವೆಲ್ಲ ಹಿಂಗೆ ಜಾತ್ಯತೀತ ವಾದವನ್ನು ಬಿಟ್ಟು ಕೋಮುವಾದಿಗಳ ಜೊತೆ ಸೇರ್ಕೊಂಡ್ರು ದೇವೇಗೌಡರು ತಮ್ಮ ರಾಜಕೀಯದ ಸಂಧ್ಯಾ ಕಾಲದಲ್ಲಿ ಅಂತ ತುಂಬ ಆರೋಪಗಳು. ಇದರ ಅನಿವಾರ್ಯತೆ ಇತ್ತ ಜೆ ಡಿ ಎಸ್ಗೆ? ಅಥವಾ ಈಗ ಅವ್ರು ಕೊಡೋ 2-3 ಕ್ಷೇತ್ರನ ಇವರೇ ನಿಂತ್ಕೋಬೋದಿತ್ತಲ್ವಾ ಅನ್ನೋ ಚರ್ಚೆಗಳಿದೆ, ಅದಕ್ಕೆ ಯಾಕೆ ಅವ್ರ ಜೊತೆ ಹೋಗಿ ಕೈ ಮುಗಿಬೇಕಿತ್ತು? ಅದು 90% ಸತ್ಯ ಸರ್. ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಬೇಕಾಯ್ತಿಲ್ಲ, ಯಾಕೆಂದರೆ ಪ್ರಧಾನಿಯಾಗಿದ್ದರು, ಎಲ್ಲನೂ ಕಾಂಗ್ರೆಸ್ಸಿಂದಲೇ ಎಲ್ಲನೂ ಅನುಭವಿಸಿ, ಇವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಚಲುವರಾಯಸ್ವಾಮಿ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ರು, ಅಷ್ಟೆಲ್ಲ ಮಾಡಿ ಇವತ್ತು ಚಲುವರಾಯಸ್ವಾಮಿ ಗೆದ್ದಿನ್ನೂ 8 ದಿವಸ ಆಗಿದ್ದಿಲ್ಲ. ಇದೇ ನಾಗಮಂಗಲದಲ್ಲಿ ಯಾವುದೋ ಕಂಡಕ್ಟರ್ದೋಸ್ಕರ ಇದಕ್ಕೋಸ್ಕರವ ಅದು ಏನೋ ಇವ್ರು ಮಾಡಿಲ್ಲದಕ್ಕೆ ಒಬ್ಬರನ್ನ ಕಟ್ಕೊಂಡು ಅಷ್ಟೊಂದು ದ್ವೇಷವ ಬೆಳೆಸ್ಕೋಬಾರ್ದಾಯ್ತು. ದೇವೇಗೌಡರ ಮನೆಯವರು ದ್ವೇಷ ಬೆಳೆಸಿ ಬೆಳೆಸಿ ಯಾರೂ ಒಕ್ಕಲಿಗರು ಬೆಳೆಯಕ್ಕೆ ಬಿಡಲಿಲ್ಲ, ಒಬ್ಬರೂ ಬಿಡಲಿಲ್ಲ. ಅವರು ಅಧಿಕಾರ ಇದ್ದ ಸರ್. ಇನ್ನೊಂದು ಹೆಂಗ್ ಸುಮಲತಾ ಅವ್ರ ವಿಚಾರದಲ್ಲಿ ಅವ್ರೇನ್ ನಮ್ಮ ಶತ್ರುಗಳ, ನಾನೇ ಹೋಗಿ ಮಾತಾಡ್ತೀನಿ ಸರ್. ಲೆಕ್ಕ ಹಾಕಂಡ್ರೆ ಅವರು ಒಬ್ಬ ಮನುಷ್ಯನ ತುಣಿಯಕ್ಕೆ ಎಂತ ಅದು ಇವನ್ ವೈರಿಗಳ ಜೊತೆ ಆಗ್ಬಿಟ್ಟು ತೀರಿಸ್ಬೇಕು ಅಂತ ಮಾಡ್ಬಿಡ್ತಾರೆ. ಲೆಕ್ಕ ಹಾಕಂಡ್ರೆ ಇದುವರೆಗೂ ಸುಮಲತನ ಅಂಬರೀಷ್ ಇಂದ ಉಪಯೋಗ ಪಟ್ಕೊಂಡು ಅವರೆಲ್ಲ ಮಾಡ್ಕೊಂಡು ಲಾಸ್ಟ್ಗೆ ಸುಮಲತನ ಯಾವ ಸ್ಥಿತಿಗೆ ತಂದಿದ್ರು, ಈಗಾಲೇ ತಿರುಗಬೇಕಾದ್ರೆ ಅವ್ರ ಜೊತೆಲ್ಲ ರಜೆ ಆಗ್ಬಿಡ್ತಾರೆ. ಇನ್ನೊಬ್ಬರನ್ನ ತುಣಿಬೇಕು ಅಂದರೆ ಆ ಲೆವೆಲ್ಗೆ ಹೋಗ್ಬಿಡ್ತಾರೆ ಅವರು ನಮ್ಮ. ಹೀಗಾಗಿ ಅವರು ಕಳ್ಕೊತಾ ಇರೋದೇ ಅಲ್ಲಿ, ವೋಟ್ ಬ್ಯಾಂಕ್ಗಳೆಲ್ಲ ಹೋಯ್ತಾ ಇರೋದೇ ಅಷ್ಟೇ. ಯಾವುದೇ ಸರ್ ಅವ್ರ ಬಗ್ಗೆ ಇರೋ ಇದರಲ್ಲಿ ಏನಿಲ್ಲ. ಅವಯಮ್ಮ ಒಬ್ಬರು ಲೇಡೀಸ್ ಆಗಿದ್ರು, ಅಷ್ಟಾರು ಸುಮಾರಾಗಿ ಅವರು ತಕ್ಕನಾಗಿ ಮಾಡಿದ್ದಾರೆ. ಅಂದ್ರೆ ಏನಪ್ಪ ಅಂದರೆ ಸಾಮಾನ್ಯ ಜನಕ್ಕೆ ಸಿಗ್ತಾ ಇಲ್ಲ ಅಷ್ಟೇ. ಜೆ ಪಿ ನಗರನೇ ಆದ್ರೂ ಒಬ್ಬರು ಲೇಡೀಸ್ ಅಲ್ವಾ ಸರ್, ಈಗ ಅವರು ಸಡನ್ ಆಗಿ ಮಾಮೂಲಿ ಎಲ್ಲರಂಗೆ ಓಡಾಡೋಕ್ಕಾಗಲ್ಲ. ಮಾಮೂಲಿ ಇವಾಗ ಮಾಮೂಲಿ ಜೆಂಟ್ಸ್ ಆದರೆ ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ, ಎಷ್ಟೊತ್ತು ಬೇಕಾದ್ರೂ ಇದಾಡ್ತಾರೆ. ಆದರೆ ಲೇಡೀಸ್ ಅವರು ಓಡಾಡೋಕ್ಕೆ ಅವ್ರದ್ದೇ ಆದ ಇದಿರುತ್ತೆ. ಸರ್ ಏನಾಗುತ್ತೆ ಈ ಸಲ ಮಂಡ್ಯ ಸರ್? ನಮ್ಮ ಪ್ರಕಾರ ಇವ್ರು ಏನೇ ಮೈತ್ರಿ ಮಾಡ್ಕೊಳ್ಳಿ ಏನೇ ಬಿಡಲಿ, ಇವ್ರ ತಲೆ ಕೆಳಗೆ ಮಾಡಿದ್ರು ಸ್ಟಾರ್ ಚಂದ್ರು ಅವರು ಅಂತೂ ಗೆದ್ದೇ ಗೆಲ್ತಾರೆ. ಕುಮಾರಸ್ವಾಮಿನೇ ನಿಲ್ಲಿ, ಸುಮಲತಾ ಅವರೇ ನಿಲ್ಲಿ, ಯಾ ಪುಟ್ಟರಾಜು ಅವರೇ ನಿಲ್ಲಿ, ಯಾರು ನಿಂತರೂ ಏನು ನಮಗೆ
ನಮ್ಮ ಸ್ಟಾರ್ ಚಂದ್ರಣ್ಣರ ಮುಂದೆ ಅವರು ಯಾರೂ ಅಲ್ಲ. ಖಂಡಿತ ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬಿನ ತೋಟಕ್ಕೆಲ್ಲ ಬೆಂಕಿ ಹಚ್ಚಿಬಿಟ್ಟು ಸುಮ್ಮನೆ ದನ ಎಮ್ಮೆ ಕರ ಮೇಯ್ತಾವೆ, ಆ ಮಟ್ಟಕ್ಕೆ ಮಂಡ್ಯ ಜಿಲ್ಲೆ ಆಗಿದೆ. ಆವಾಗ ಹಸಿರು ಏನು ಎಲ್ಲಿ ನೋಡಿದ್ರು ಬರೀ ಕಬ್ಬಿನ ತೋಟ, ಇದು ಹಸಿರು ಮಳ್ತಾ ಇತ್ತು. ಇವತ್ತೆಲ್ಲ ರಾಜಕೀಯ ಎಲ್ಲ ಬರೀ ಗಣಿದೆ ಮಾತಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅಪರಾಧ ಮಾಡಿಕೊಂಡು ಬೇರೆ ಯಾರೂ ಅಭಿವೃದ್ಧಿ ಕೆಲಸ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿಲ್ಲ. ಖಂಡಿತ ಇವರು ನಿಲ್ಲೋದಕ್ಕೆ ಮುಂಚೆನೆ ಮಂಡ್ಯಕ್ಕೆ ಇವರೇನು ಹೊಸೂಬ್ರೇನಲ್ಲ, ಯಾರು ಪರಿಚಯ ಇಲ್ಲದೆ ಇರೋವಂಥವ್ರು ಅಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಇವರು ಏಳು ಜನ ಶಾಸಕರಾಗಿರ್ಬೋದು ಎಲ್ಲರೂ ಗುರುಸಿ ಇವ್ರನ್ನ ತಂದು ಟಿಕೆಟ್ ಕೊಡ್ತಾ ಇದ್ದಾರೆ ಅಂದರೆ ಇವರ ಸಾಧನೆಗಳನ್ನ ನೋಡಿ ಕೊಡ್ತಾ ಇದ್ದಾರಾ ಅಥವಾ ಇವ್ರು ನಿನ್ನ ಬೇರೆ ಏನಾದ್ರೂ ನೋಡಿದ್ದಾರಾ? ಇವರ ಸಾಧನೆ ಕೆಲಸಗಳು ಮಾಡ್ತಾರೆ, ನಮ್ಮ ಮಂಡ್ಯ ಜಿಲ್ಲೆನ ಉಳಿಸ್ಕೋತಾರೆ. ಮುಂದಕ್ಕೆ ಇವ್ರನ್ನ ಗೆಲ್ಸ್ಕೊಂಡ್ರೆ ನಮ್ಮ ಪಕ್ಷನೂ ಉಳಿತದೆ, ನಮ್ಮ ಪಕ್ಷದಲ್ಲಿ ಒಳ್ಳೆ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡ್ತಾರೆ ಅಂತಲೇ ಇವ್ರನ್ನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಯಾರು ನಿಂತರೂ ಇವ್ರು ಗೆದ್ದೇ ಗೆಲ್ತಾರೆ, ನೂರಕ್ಕೆ ನೂರು ಅಷ್ಟು ಒಳ್ಳೆ ಕೆಲಸಗಳು. ಇವತ್ತು ಒಂದು ಚಿಕ್ಕ ಮಕ್ಕಳುಗಳು ಆದರೂ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಮಾತಾಡೋವಷ್ಟು ಇವರು ಒಳ್ಳೆ ವ್ಯಕ್ತಿ. ಅದರಿಂದ ಮಂಡ್ಯ ಜಿಲ್ಲೆ ಅಂತೂ ನೂರಕ್ಕೆ ನೂರು ಇವರೇ ಗೆಲ್ಲೋದು ಅಂತ ನಾನು ಹೇಳ್ತೀನಿ.